ವೀಕ್ಷಕರೇ ಡೆಂಗಿ ಢಮರುಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಢಮರುಗಾಡ್ತಾ ಇದೆ. ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಸೊ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ, ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಒಂದು ರೀತಿಯಾಗಿ ಜನ ಕೂಡ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಇನ್ನು ಅರಿವು ಮೂಡಿಸೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಮಳೆ ಮಳೆಯೇ ಮಳೆ ಮಳೆ, ಮಳೆಗಾಲದಲ್ಲೇ ಹೆಚ್ಚು ಈ ಥರದ ಪ್ರಕರಣಗಳು ದಾಖಲಾಗುತ್ತೆ. ಅಂಥದ್ರಲ್ಲಿ ಈ ಬಾರಿ ಕೂಡ ಅದೇ ಒಂದು ಸಿಚುವೇಶನ್. ಮಳೆ ಹೆಚ್ಚಾಗ್ತಾ ಇದ್ದಂತೆ ಉಲ್ಬಣ ಆಗ್ತಾ ಇದೆ, ಡೆಂಗಿ ಜ್ವರ. ಎಸ್, ಒಂದೇ ಒಂದು ವಾರದಲ್ಲಿ 264 ಪ್ರಕರಣಗಳು ದಾಖಲಾಗುತ್ತೆ ಅಂತಂದ್ರೆ ಇದು ಎಚ್ಚರಿಕೆಯ ಕರಗಂಟೆ ಅಂತ ಹೇಳಬಹುದು. ಡೆಂಗಿ ಪ್ರಕರಣ 5656 ಕ್ಕೆ ಏರಿಕೆಯಾಗಿದೆ. 4 ಜನ ಸಾವನ್ನಪ್ಪಿದ್ದಾರೆ. ಡೆಂಗಿ ಜ್ವರ ಹೆಚ್ಚಾಗ್ತಾ ಇರೋದಕ್ಕೆ ಏನು ಕಾರಣ? ಹಾಗಾದ್ರೆ ಡೆಂಗಿ ಜ್ವರ ಹರಡದಂತೆ ತಡೆಯುವಂತಹ ಸರ್ಕಾರಗಳು ಏನು ಮಾಡ್ತಾ ಇದೆ? 28 ಜಿಲ್ಲೆಗಳಲ್ಲಿ ಚಿಕನ್ಗುನ್ಯಾ ಪ್ರಕರಣಗಳು ಕೂಡ ಪತ್ತೆ ಆಗ್ತಾ ಇದೆ. ನೋಡಿ, ಬಿಬಿಎಂಪಿ ವ್ಯಾಪ್ತಿಯಲ್ಲೇನೆ 39,696 ಮಂದಿ ಡೆಂಗಿ ಶಂಕಿತರು ಇದ್ದಾರೆ. ಎಷ್ಟು ಜನ ಇದ್ದಾರೆ ಪರೀಕ್ಷೆ ಮಾಡಿದಾಗ, ಇದರಲ್ಲಿ 1058 ಜನಕ್ಕೆ ಡೆಂಗಿ ಜ್ವರ ಇರೋದು ದೃಢಪಟ್ಟಿದೆ. ಇನ್ನು ಮೈಸೂರಿನಲ್ಲಿ 536, ಉಡುಪಿಯಲ್ಲಿ 444, ದಕ್ಷಿಣ ಕನ್ನಡ ಮತ್ತು ಚಿತ್ರದುರ್ಗದಲ್ಲಿ 243, ಶಿವಮೊಗ್ಗದಲ್ಲಿ 220 ಹಾಗೂ ಚಿಕ್ಕಬಳ್ಳಾಪುರದಲ್ಲಿ 204 ಪ್ರಕರಣಗಳು ದಾಖಲಾಗಿದೆ. 28 ಜಿಲ್ಲೆಗಳಲ್ಲಿ ಚಿಕನ್ಗುನ್ಯಾ ಪ್ರಕರಣಗಳು ಕೂಡ ಪತ್ತೆಯಾಗಿದೆ. 1354 ಜನರಿಗೆ ಚಿಕನ್ಗುನ್ಯಾ ಜ್ವರ ಇದೆ. ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಸೊಳ್ಳೆ ಕಡಿತದಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಆರೋಗ್ಯ ಇಲಾಖೆ ಸಲಹೆಯನ್ನು ಕೊಡಬೇಕಾಗುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸೋದು ಈ ಸಂದರ್ಭದಲ್ಲಿ ತುಂಬ 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 ಇಂಪಾರ್ಟೆಂಟ್ ಅಂತ ಹೇಳಬಹುದು. ನೋಡಿ, ಅನೇಕ ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ 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 ಅನ್ನೋ ಥರ ಒಂದು ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಸೊ ಈ ಸಂದರ್ಭದಲ್ಲಿ ಡೆಂಗಿ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಡೆಂಗಿ ಜ್ವರ ಎಷ್ಟು ಡೇಂಜರ್ ಅಂತಂದರೆ, ಒಂದು ಲೆವೆಲ್ಗೆ ಕೊರೋನಾಗಿಂತ ಡೇಂಜರ್ ಅಂತಂದರೂ ಕೂಡ ತಪ್ಪಾಗೋದಿಲ್ಲ, ಅತಿಶಯೋಕ್ತಿ ಆಗೋದಿಲ್ಲ. ಪ್ಲೇಟ್ಲೈಟ್ಸ್ ಕೌಂಟ್ ಕಡಿಮೆ ಆಗುತ್ತೆ, ಅನೇಕ ಸಮಸ್ಯೆಗಳಾಗತ್ತೆ. ಜನರು ಜಾಗೃತಿಯನ್ನು ವಹಿಸೋ ತುಂಬ ಇಂಪಾರ್ಟೆಂಟು. ಡೆಂಗಿ ಜ್ವರವನ್ನು ಅಷ್ಟು ಈಸಿಯಾಗಿ ತೊಗೊಳೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಏನೋ ಹವಾಮಾನದ ವೈಪರೀತ್ಯ ಬದಲಾವಣೆ ಆ ಕಾರಣಕ್ಕೆ ಜ್ವರ ಬಂದಿದೆ, ಅದು 4 ದಿನ 5 ದಿನ 1 ವಾರದವರೆಗೂ ಕೂಡ ಕಂಟಿನ್ಯೂ ಆಯಿತು ಅಂತಂದರೆ ಕೂಡಲೇ ಹೋಗಿ ಪರೀಕ್ಷೆ ಮಾಡಿಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕುರಿತಾಗಿ ಸರ್ಕಾರಗಳು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಗಳು, ತಜ್ಞರು ನಮ್ಮ ಜೊತೆಗೆ ನಿಮಗೆ ಬೇಕಾದಂತಹ ಒಂದಷ್ಟು ಸೂಕ್ತ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ರಾಜರಾಜೇಶ್ವರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಹಿರೇಮಠ್ ಇದ್ದಾರೆ, ಅದರ ಜೊತೆಗೆ ಡಾಕ್ಟರ್ ದೇವೇಂದ್ರಪ್ಪ ಇದ್ದಾರೆ ವೈದ್ಯರು, ಜಯನಗರ ಜನರಲ್ ಆಸ್ಪತ್ರೆ. ಇಬ್ಬರಿಗೂ ಕೂಡ ಸ್ವಾಗತ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ಕಾರ. ಓಕೆ ಓಕೆ. ಎಸ್, ಮೊದಲನೇದಾಗಿ ಡಾಕ್ಟರ್ ರಮೇಶ್ ಅವರು ಏನು ಹೇಳ್ತೀರಿ, ಡೆಂಗಿ ಅನ್ನೋದನ್ನ ಅಷ್ಟು ಈಸಿಯಾಗಿ ತಗೊಳೋದಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ತುಂಬ ಸೀರಿಯಸ್ ಇಶ್ಯೂ ಇದು ಅಂತ ಹೇಳ್ಬೋದು. ಯಾವಾಗ ಯಾರಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸಾಮಾನ್ಯ ಜ್ವರವನ್ನು ಕೂಡ ಈಗ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಅತಿ ಹೆಚ್ಚು ಪ್ರಕರಣಗಳು ಒಂದೇ ವಾರದಲ್ಲಿ 264 ಬೆಂಗಳೂರಿನಲ್ಲಿ ಅಂತಂದರೆ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ. ಒಂದು ವರ್ಷದಲ್ಲಿ ಈಗ 1 ಲಕ್ಷಕ್ಕಿಂತ ಹೆಚ್ಚು ಶಂಕಿತರಲ್ಲಿ, ಸೊ ಅತಿ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗಿದೆ. ಏನು ಹೇಳ್ತೀರಿ? ಡಾಕ್ಟರ್ ರಮೇಶ್ ಅವ್ರು ಏನ್ ಹೇಳ್ತೀರಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಇತ್ತೀಚೆಗೆ ಕಂಡು ಬಂದಿದ್ದೇವೆ, ಡೆಂಗು ಆಗಿರ್ಬೋದು ಅಥವಾ ಚಿಕನ್ ಗುನ್ಯ ಆಗಿರ್ಬೋದು. ಇದಕ್ಕೆ ಮೂಲ ಕಾರಣ ಅಂದ್ರೆ ಒಂದು ಮಳೆ ನೀರು ಜಾಸ್ತಿ ತುಂಬಿಕೊಳ್ಳೋದು, ಸ್ಟಾಗ್ನೆಂಟ್ ವಾಟರ್ ಅಂತ ಕರೀತೀವಿ, ನಿಂತು ನೀರು ಜಾಸ್ತಿ ಆಗಿರೋದ್ರಿಂದ. ಸೊ ಈ ಒಂದು ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಎಡಿಸ್ ಜಿಟ್ಟಿ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಈ ಇನ್ಸೆಕ್ಟ್ಸ್ ಪ್ರೈಮರಿ ನಮ್ಗೆ ಒಂದು ಡೆಂಗು ಜ್ವರಕ್ಕೆ ಮತ್ತು ಚಿಕನ್ ಗುನ್ಯ ಜ್ವರಕ್ಕೆ ಒಂದು ಕಾರಣಗಳು ಈ ಇನ್ಸೆಕ್ಟ್ ಗಳು. ಸೊ ಈ ಇನ್ಸೆಕ್ಟ್ ಒಂದು ಅವು ಒಂದು ಬ್ರೀಡ್ ಮಾಡಕ್ಕೆ ಮತ್ತು ಸಂತಾನ ಜಾಸ್ತಿ ಮಾಡಕ್ಕೆ ಈ ಸ್ಟಾಗ್ನೆಂಟ್ ವಾಟರ್ ನಿಂತು ನೀರು ಅಂತ ಕಾರಣ ಅಂತ ಹೇಳ್ತೀವಲ್ಲ, ಈ ನಿಂತು ನೀರು ಕಾರಣ.
ಸೊ ಇದರಿಂದ ಈ ಪ್ರೊಲಿಫ್ರೇಷನ್ ಆದಂತೆ ಅಂದ್ರೆ ಬೆಳೆದ ನಂತರ ಈ ವೈರಸ್ ಐ ಮೀನ್ ಈ ಮಾಸ್ಕಿಟೋಗಳು ಸೊ ಒಬ್ಬರಿಂದ ಇರುವಂತಹ ವೈರಸ್ ನ ಇನ್ನೊಬ್ಬರಿಗೆ ಅದನ್ನ ಹರಡುತ್ತೆ. ಸೊ ಇದರಿಂದ ಈ ಚಿಕನ್ ಗುಣೆ ಆಗಿರ್ಬೋದು, ಡೆಂಗ್ಯೂ ಜ್ವರ ಆಗಿರ್ಬೋದು, ಸೊ ಸ್ಪ್ರೆಡ್ ಆಗಕ್ಕೆ ಕಾರಣ. ಈ ಮೇನ್ಲಿ ನಮ್ದು ಒಂದು ಮೇನ್ ಕಾರಣ ಅಂತಂದ್ರೆ ಒಂದು ನಿಂತು ನೀರು. ಸೊ ಈ ಗುಂಡಿ ಆಗಿರ್ಬೋದು ಅಥವಾ ತಗ್ಗು ಆಗಿರ್ಬೋದು, ಈ ಕಾರಣ ಈ ಎರಡು ಇರೋದ್ರಿಂದ ನಿಂತು ನೀರು ನಿಂದಕ್ಕೆ ಸ್ವಲ್ಪ ಸಹಾಯ ಇದು ಆಗುತ್ತೆ. ಸೊ ಅದಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಕ್ಕೆ ಕಾರಣ ಆಗಿರುತ್ತೆ. ಓಕೆ ಓಕೆ ಎಸ್ ಎಸ್. ಇದ್ರ ಜೊತೆಗೆ ಡಾಕ್ಟರ್ ದೇವೇಂದ್ರಪ್ಪ ಅವರೇ, ಒಂದು ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ ನೋಡಿ. ಜ್ವರ ಬಂದರೆ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತಾರೆ, ಅಂದರೆ ಯಾವುದೇ ಜ್ವರ ಕೂಡ ಸುಮ್ಸುಮ್ಮನೆ ಬರೋದಿಲ್ಲ, ಒಂದಷ್ಟು ರೀಸನ್ಸ್ ಇದ್ದೇ ಇರುತ್ತೆ, ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ, ಅಂದರೆ ಬಾಡಿಯಲ್ಲಿ ಆಗುವಂತಹ ಬದಲಾವಣೆಗಳು. ಸೊ ಹೇಗೆ ನೆಗ್ಲೆಕ್ಟ್ ಮಾಡದೇ ಇರೋ ರೀತಿಯಾಗಿ, ಅಂದರೆ ಯಾವ ಪ್ರಕಾರ, ಈಗ ನಾವು ಒಂದು ಡೀಟೇಲ್ ಆಗಿ ಹೋಗಬೇಕಾಗತ್ತೆ ಜನರಿಗೆ ಅರಿವು ಮೂಡಿಸ್ಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಕಂಟಿನ್ಯೂಸ್ ಮಳೆ ಆಗ್ತಾ ಇದೆ, ಈ ಮಳೆಯ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಅಂತ? ಮಳೆಯ ಸಂದರ್ಭದಲ್ಲಿ ಒಂದು ಇದು ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ಸೊಳ್ಳೆ ಜಾಸ್ತಿ ಆಗುತ್ತೆ, ಸೊಳ್ಳೆಗೆ ಬ್ರೀಡಿಂಗ್ ಮಾಡಲಿಕ್ಕೆ ನೀರ್ ಸಿಗುತ್ತೆ, ನೀರ್ ಸಿಗದೆ ನೀರಲ್ಲೇ ಬ್ರೀಡಿಂಗ್ ಮಾಡೋದು. ನೀರ್ ಸಿಗೋದ್ರಿಂದ ಇವುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಸಂತಾನೋತ್ಪತ್ತಿ ಜಾಸ್ತಿ ಆಗೋದ್ರಿಂದ ಸೊಳ್ಳೆಗಳಿಂದ ಬರುವಂತ ಎಲ್ಲಾ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇನ್ನೊಂದು ನೀರು ಕಂಟಾಮಿನೇಟ್ ಆಗೋದ್ರಿಂದ ವಾಂತಿ ಭೇದಿ ಇಂತ ಕಾಯಿಲೆಗಳು ಕೂಡ ಜಾಸ್ತಿ ಆಗುತ್ತೆ. ನಾವೀಗ ಇದು ವೆಕ್ಟರ್ ಬಾರ್ನು ಡೆಂಗಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಡೆಂಗಿ ಮಳೆಗಾಲದ ಸೀಸನ್ ಅಲ್ಲಿ ಜಾಸ್ತಿ ಆಗುತ್ತೆ, ಅವಕ್ಕೆ ನೀರ್ ಸಿಗೋದ್ರಿಂದ ಅವುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಈ ಸೊಳ್ಳೆ ಈ ಡೆಂಗಿ ಟ್ರಾನ್ಸ್ಮಿಟ್ ಮಾಡುವಂತ ಸೊಳ್ಳೆ ಇದೆಯಲ್ಲ, ಇದು ಫ್ರೆಶ್ ಒಳ್ಳೆ ನೀರಲ್ಲಿ ಬೆಳೆಯುವಂತ ಸೊಳ್ಳೆಗಳು, ಅಂದ್ರೆ ನಮ್ಮ ಮನೆಯ ಸುತ್ತಮುತ್ತ ಇರುವಂತ ಫ್ರೆಶ್ ವಾಟರ್ ಒಳ್ಳೆಯ ಕ್ಲೀನ್ ಆಗಿರುವಂತ ವಾಟರ್ ಅಲ್ಲಿ ಬೆಳೀತವೆ. ಅಂದ್ರೆ ನಮ್ಮ ಮನೆ ಒಳಗಡೆ ನೀರನ್ನ ಸ್ಟೋರ್ ಮಾಡಿಟ್ರೆ, ಪರ್ಪಸ್ಫುಲಿ ನಮ್ಗೆ ನಮ್ಮ ಅವಶ್ಯಕತೆಗೆ ಸ್ಟೋರ್ ಮಾಡಿಟ್ರೆ, ಅಥವಾ ನಮ್ಗೆ ಗೊತ್ತಿಲ್ಲದ ಹಾಗೆ ಏನಾದ್ರು ವಸ್ತುಗಳನ್ನ ನೀರನ್ನ ತುಂಬುವಂತ ವಸ್ತುಗಳು, ಎಕ್ಸಾಂಪಲ್ ಹೇಳಿದ್ರೆ ಒಂದು ತೆಂಗಿನಕಾಯಿ ತಿನ್ಬಿಟ್ಟು ಒಂದು ಚಿಪ್ಪನ್ನು ಹೊರಗಡೆ ಬಿಸಾಕಿದ್ರು ಅದರಲ್ಲಿರುವ ನೀರಲ್ಲೂ ಕೂಡ ಇವು ಬ್ರೀಡ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಂದ್ರೆ ನಮ್ಮ ಪರ್ಸನಲ್ ನಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಎಲ್ಲೂ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಸೊ ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ? ಎಸ್ ಎಸ್ ಹೇಳಿ ಹೇಳಿ ಹೇಳಿ. ಸೊ ಈ ಇದನ್ನ ಪ್ರಿವೆಂಟ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಮನೆಗಳಲ್ಲಿ ಯಾವುದೇ ರೀತಿನ ನೀರು ಸ್ಟೋರ್ ಮಾಡಬಾರ್ದು. ಮಾಡಿದ್ರೆ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟಲ್ಲಿಂದ ಮರಿ ಮಾಡೋದಕ್ಕೆ 10 ದಿನ ಆಗತ್ತೆ. ಪ್ರತಿ 5 ದಿನಕ್ಕೆ ಒಂದ್ಸರಿ ಯಾವುದೇ ರೀತಿ ನಾವು ಮನೆಯಲ್ಲಿ ಸ್ಟೋರ್ ಮಾಡಿರುವಂತ ನೀರನ್ನು ಬದಲಾಯಿಸ್ತಾ ಇದ್ರೆ ಮನೆ ಒಳಗಡೆಗೆ ಈ ಸೊಳ್ಳೆಗಳು ಬೆಳೆಯೋದಕ್ಕೆ ಕಾರಣ ಆಗಲ್ಲ. ಒಂದ್ಸರಿ ಈ ಸೊಳ್ಳೆ ಬೆಳೆದ್ಬಿಟ್ಟು ದೊಡ್ಡ ಸೊಳ್ಳೆ ಆದ್ರೆ ಅದು 25 ದಿನ ಬದುಕುತ್ತೆ. ಆ 25 ದಿನ ಮನೆಯಲ್ಲೇ ಇರುತ್ತೆ, ನಮ್ಮ ಮನೆಯವರಿಗೆ ಕಚ್ಚುತ್ತೆ, ನಮ್ಮ ಮನೆಗೆ ಬರುವಂತ ಗೆಸ್ಟ್ ಗಳಿಗೆ ಕಚ್ಚುತ್ತೆ, ಅವರಿಂದ ಅವರಿಗೇನಾದ್ರೂ ಈ ಡೆಂಗಿ ಫೀವರ್ ಜ್ವರದ ಇದ್ರೆ ಅವರಲ್ಲಿ ವೈರಸ್ ಇದ್ರೆ ಮೈನಲ್ಲಿ ಅದನ್ನ ತಗೊಂಡು ಮನೆಯಲ್ಲಿ ಇರೋರಿಗೆ ಎಲ್ಲರಿಗೂ ಕಚ್ಚುತ್ತೆ, ಅಥವಾ ಮನೆಯಲ್ಲಿ ಯಾರಾದ್ರೂ ಪಾಸಿಟಿವ್ ಆದರೆ ಅವರಿಂದ ಎಲ್ಲರಿಗೂ ಹರಡುತ್ತಾ ಇರುತ್ತೆ. ಅದರ ಅಭಿವೃದ್ಧಿ ಹಾಗೆ ಆಗ್ತಾ ಇರುತ್ತೆ. ಆ ಸೊಳ್ಳೆಲ್ಲಿದ್ರೆ ಅದರ ಮರಿ ಕೂಡ ಅದರಿಂದನೇ ಹೋಗುತ್ತೆ. ಆ ಮರಿಗೆ ಬೇರೆಯವರಿಂದ ಕಾಯಿಲೆ ಬರೋದ್ ಬೇಡ, ಆ ಮರಿ ಕೂಡ ಬೇರೆಯವರಿಗೆ ಕಾಯಿಲೆ ಹರಡಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು ಮೊದಲನೇದು. ಎರಡನೇದು ನಮ್ಮ ಸುತ್ತಮುತ್ತ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಡಾಕ್ಟರ್ ಎಸ್ ನಾನು ಮಾತಾಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಫ್ರೇಮ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಆಮೇಲೆ ಒಂದೇ ಕಡೆ ಕೂತ್ಕೊಳ್ಳಿ, ಯಾಕಂದ್ರೆ ವಿ ಕ್ಯಾನ್ ಸಿ ಯು, ನಾವು ನೋಡ್ತಾ ಇದೀವಿ ನಿಮ್ಮನ್ನ. ಸೊ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನಿಮ್ ಫ್ರೇಮ್. ಓಕೆ ಫೈನ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಲೈನಲ್ಲಿ. ಎಸ್ ರಮೇಶ್ ಅವ್ರು, ರಮೇಶ್ ಅವ್ರು, ಈಗ ಒಂದು ಜ್ವರ ಅಥವಾ ಸಾಮಾನ್ಯವಾಗಿ ಜ್ವರದ ಬಗ್ಗೆನೇ ಫಸ್ಟ್ ತಗೊಳ್ಳೋಣ, ಯಾಕಂದ್ರೆ ಮೊದಲ ಸಿಂಪ್ಟಮ್ಮು ಅಥವಾ ಎಲ್ಲಾ ಕಾಯಿಲೆಗಳೆಲ್ಲ ಒಂದು ಮೇಜರ್ ಫಸ್ಟ್ ಸಿಂಪ್ಟಮ್ ಅಂತಂದ್ರೆ ಅದು ಜ್ವರ ಅಂತ ಹೇಳ್ಬೋದು. ಯಾವೆಲ್ಲ ಕಾರಣಕ್ಕೆ ಜ್ವರ ಬರುತ್ತೆ ಡಾಕ್ಟರ್ ರಮೇಶ್ ಅವ್ರು? ಕೇಳಿಸ್ತಾ ಇಲ್ಲ. ಯಾವೆಲ್ಲ ಕಾರಣಕ್ಕೆ ಜ್ವರ ಬರುತ್ತೆ ಸಾಮಾನ್ಯವಾಗಿ ಅಂತ? ಡಾಕ್ಟರ್ ರಮೇಶ್ ಅವ್ರ ನಂದು ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಈಗ ಸಾಮಾನ್ಯವಾಗಿ ಜ್ವರ ಅಂದ್ರೆ ಎಲ್ಲಾ ಕಾಯಿಲೆಗಳ ಮೊದಲ ಸಿಂಪ್ಟಮ್ ಅಂತ ಹೇಳ್ಬೋದು. ಯಾವೆಲ್ಲ ಕಾರಣಕ್ಕೆ ಬರುತ್ತೆ ಅಂತ? ಎಸ್ ಬಹುಶಃ ರಮೇಶ್ ಅವ್ರ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಅನ್ಸುತ್ತೆ, ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತೀನಿ. ಎಸ್ ಎಸ್ ಡಾಕ್ಟರ್ ದೇವೇಂದ್ರಪ್ಪ ಅವ್ರು ಹೇಳಿ. ಸೊ ಜ್ವರ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇದು ಕಾಯಿಲೆ ಅಲ್ಲ.
ಇದಕ್ಕೆ ಸಾಮಾನ್ಯವಾಗಿ ಮೊದಲನೇ ಕಾರಣ ಇನ್ಫೆಕ್ಷನ್ ಅಂದ್ರೆ ಸೋಂಕು ಸೋಂಕಲ್ಲಿ ವೈರಸ್ ಸೋಂಕುಗಳಾಗ್ಬೋದು ವೈರಸ್ ಸೋಂಕು ಅಂದ್ರೆ ಡೆಂಗಿ ಚಿಕನ್ ಗುನ್ಯಾ ಅಥವಾ ಕೋವಿಡ್ H1N1 ಕಾಮನ್ ಕೋಲ್ಡ್ ವೈರಸ್ ಯಾವ ವೈರಸ್ ಆದ್ರೂ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಅಂತ ಹೇಳ್ತೀವಿ ಅಥವಾ ಪ್ರೋಟೋಸೋವಾ ಅಂತ ಹೇಳಿದ್ರೆ ಮಲೇರಿಯಾ ಅಮಿಬಿಯಾಸಿಸ್ ಈ ರೀತಿ ಕಾಮನ್ ಕಾಸ್ ಫೀವರಿಗೆ ಇದು ಇನ್ಫೆಕ್ಷನ್ ಕೆಲವು ಟೈಮ್ ಇನ್ಫೆಕ್ಷನ್ ಅಲ್ಲದೇನು ಕೆಲವು ಆಟೋ ಇಮ್ಯೂನ್ ಡಿಸೀಸ್ ಕೆಲವು ಕ್ಯಾನ್ಸರ್ ಅಲ್ಲೂ ಬರುತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತ 90-95% ಆಸ್ಪತ್ರೆ ಬರುವ ಎಲ್ಲಾ ಜ್ವರಗಳು ಇನ್ಫೆಕ್ಷನ್ ಅದರಲ್ಲಿ ಕಾಮನ್ ವೈರಸ್ ಸೊ ಅದರಲ್ಲಿ ಡೆಂಗಿ ಕೂಡ ಒಂದು ಸೊ ಫಸ್ಟ್ ಒಂದು 2-3 ದಿನ ನಾವನ್ನ ಜ್ವರನ ಅನ್ಡಿಫ್ರೆನ್ಶಿಯೇಟೆಡ್ ಫೀವರ್ ಅಂತ ಹೇಳ್ತೀವಿ ಯಾವುದೇ ನಿರ್ದಿಷ್ಟವಾಗಿ ಇದು ಇಂಥ ಕಾರಣದಿಂದನೇ ಬಂದಿರೋದು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಫಸ್ಟ್ 3 ದಿನ ಈಗ ಡೆಂಗಿ ಆದ್ರೂ ಫಸ್ಟ್ 3 ದಿನದವರೆಗೆ ಏನು ಅದಕ್ಕೆ ಅಸೋಸಿಯೇಟೆಡ್ ಅಂತ ಹೇಳ್ತೀವಿ ಚಿಹ್ನೆಗಳು ಇಲ್ಲೇ ಇರ್ಬೋದು ಅಂದ್ರೆ ಕೆಲವು ಜ್ವರ ಬಂದಾಗ ಈಗ ಕೋವಿಡ್ ಬಂದ್ರೆ ನೆಗಡಿ ಇರುತ್ತೆ ಕೆಮ್ಮಿರುತ್ತೆ ಕಫ ಇರುತ್ತೆ ಆ ರೀತಿನ ಡೆಂಗಿನಲ್ಲಿ ತಲೆನೋವು ಮೈಕೆನೋವು ಜ್ವರ ಇರುತ್ತೆ ಅವಾಗ ತಲೆನೋವು ಮೈಕೆನೋವು ಜ್ವರ ಇರೋದು ಇನ್ನೂ ಬಹಳಷ್ಟು ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಇರುತ್ತೆ ಟೈಫಾಯ್ಡ್ ಹಾಗೆ ಇರುತ್ತೆ ಅದರಿಂದ ನಮ್ಗೆ ಹೇಳದ್ ಕಷ್ಟ ಆಗುತ್ತೆ ನಿರ್ದಿಷ್ಟವಾಗಿ ಕೋವಿಡ್ ಅಲ್ಲಿ ತಲೆನೋವು ಜ್ವರ ನೆಗಡಿ ಇದ್ರೆ ಕೋವಿಡ್ ಅಂತೀವಿ ಅದೇ ರೀತಿ ಕೆಮ್ಮು ಕಫ ಇದ್ರೆ ನಿಮೋನಿಯಾ ಅಂತೀವಿ ಅದೇ ರೀತಿ ತಲೆನೋವು ವಾಂತಿ ಜ್ವರ ಇದ್ರೆ ಮೆದುಳು ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು ಅಂತೀವಿ ಅಥವಾ ಜ್ವರ ವಾಂತಿ ಬೇದಿ ಇದ್ರೆ ಕರಳು ಇನ್ಫೆಕ್ಷನ್ ಆಗಿದೆ ಅಂತೀವಿ ಜ್ವರ ರೀಸಸ್ ಉರಿ ಪದೇ ಪದೇ ಹೋಗೋದಿದ್ರೆ ಮೂತ್ರ ನಾಳಕ್ಕೆ ಇನ್ಫೆಕ್ಷನ್ ಅಂತೀವಿ ಜ್ವರ ವಿದ್ದು ಗಂಟು ನೋವುಗಳಿದ್ರೆ ಜಾಯಿಂಟ್ ಪೇನ್ ವಿತ್ ಜ್ವರ ಇದ್ರೆ ಚಿಕನ್ ಗುನಿಯಾ ಅಂತೀವಿ ಜ್ವರ ಜೊತೆಗೆ ರ್ಯಾಶಸ್ ಅಥವಾ ಗುಳ್ಳೆಗಳು ಬಂದ್ರೆ ಚಿಕನ್ ಪಾಕ್ಸ್ ಮೀಸಲ್ಸ್ ಇಂಥ ಕಾಯಿಲೆಗಳನ್ನ ಹೇಳ್ತೀವಿ ಕೆಲವೊಮ್ಮೆ ಏನು ಇರಲ್ಲ ಬರೇ ಜ್ವರ ಇರುತ್ತೆ ಅವಾಗ ನಮ್ಗೆ ಇಂಥದೇ ಜ್ವರ ಅಂತ ಹೇಳೋದು ಕಷ್ಟ ಆಗುತ್ತೆ ಅನ್ಡಿಫ್ರೆನ್ಶಿಯೇಟೆಡ್ ಫೀವರ್ ಅಂತೀವಿ ಅವಾಗ ನಮ್ಗೆ ರಕ್ತ ಪರೀಕ್ಷೆಯ ಅವಶ್ಯಕತೆ ಬೀಳುತ್ತೆ ರಮೇಶ್ ಅವರೇ ಈಗ ಆರಂಭದಲ್ಲಿ ಡೆಂಗಿ ವಿಚಾರನೆ ತಗೊಳ್ಳೋಣ ಸೊ ಮೊದಲ ಸಿಂಪ್ಟಮ್ಸ್ ಅಥವಾ ಪ್ರಾರಂಭದಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ಅಂದ್ರೆ ನೆಗ್ಲೆಕ್ಟ್ ಈಗ ಸಾಮಾನ್ಯವಾಗಿ ಯಾರೋ ಜ್ವರ ಬಂದಿದ ತಕ್ಷಣ ಹೋಗಲ್ಲ ಡಾಕ್ಟರ್ ಹತ್ರ ಕಾಯ್ತಾರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ ಟ್ಯಾಬ್ಲೆಟ್ ತಗೊಳ್ತಾರೆ ಅದಾದ್ಮೇಲೂ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ ಸೊ ಏನ್ ಹೇಳ್ತೀರಿ ಮೊದಲನೇದಾಗಿ ಅಂತ ಡಾಕ್ಟರ್ ರಮೇಶ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಇವಾಗ ಕೇಳಿಸ್ತಾ ಇದೆ ಪ್ರಾರಂಭದಲ್ಲಿ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಸಿಂಪ್ಟಮ್ಸ್ ಈಗ ಡೆಂಗ್ಯೂ ಜ್ವರ ಮತ್ತೆ ನಾವು ಮಾತಾಡೋದಾದ್ರೆ ಡೆಂಗ್ಯೂ ಜ್ವರ ಮತ್ತು ಎಚ್ಪಿವಿ ಜ್ವರ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದ್ರೆ ಜ್ವರ ಇರುತ್ತೆ ಜ್ವರ 101 ಫ್ಯಾರೆಂಟ್ ಇರ್ಬೋದು 102 ಇರ್ಬೋದು 103-104 ವರೆಗೂ ಹೋಗುತ್ತೆ ತುಂಬಾ ಜ್ವರ ಹೇಳ್ದಾಗೆ ಸೊ ಜ್ವರ ಈಸ್ ಒನ್ ಆಫ್ ದ ಸಿಂಪ್ಟಮ್ ಇಟ್ ಇಸ್ ನಾಟ್ ಡಿಸೀಸ್ ಸೊ ಸಿಂಪ್ಟಮ್ಸ್ ಇರೋದ್ರಿಂದ ಜ್ವರ ಎಲ್ಲಾ ನಾವು ಕ್ಲಿನಿಕಲ್ ಆಗಿ ಅಸೆಸ್ ಮಾಡ್ಬೇಕಾಗುತ್ತೆ ಪೇಷಂಟ್ ನ ಸೊ ಇದು ಡೆಂಗ್ಯೂ ಜ್ವರ ತರ ಕಾಣಿಸ್ತಾ ಇದೆ ಇದು ಚಿಕನ್ ಗುಂಜೆ ಜ್ವರ ತರ ಕಾಣಿಸ್ತಾ ಇದೆ ಬಿಕಾಸ್ ಏನಂದ್ರೆ ಟೆಸ್ಟ್ ಮಾಡೋದು ಲೇಟ್ ರಿಸಲ್ಟ್ ಬರೋದು ಲೇಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ಡೆಂಗ್ಯೂ ಜ್ವರ ತಗೊಂಡ್ರೆ ಅವರಿಗೆ ತಲೆನೋವು ಇರುತ್ತೆ ಮೈಕೈ ನೋವು ಇರುತ್ತೆ ಮತ್ತು ಎಟ್ರೋ ಆರ್ಬಿಟಲ್ ಪೇನ್ ಅಂತ ಕರಿತೀವಿ ಓಕೆ ಓಕೆ ಎಸ್ ಡಾಕ್ಟರ್ ರಮೇಶ್ ಅವ್ರು ನಿಮ್ಮ ನೆಟ್ವರ್ಕ್ ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಯಾಕಂದರೆ ವಿಷಯ ಕಂಪ್ಲೀಟಾಗಿ ಕನ್ವೇ ಆಗ್ತಾ ಇಲ್ಲ ನಾನು ಮತ್ತೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ತೀನಿ ಎಸ್ ಡಾಕ್ಟರ್ ದೇವೇಂದ್ರಪ್ಪ ಅವರ ಈಗ ಸಿಂಪ್ಟಮ್ಸ್ನ ಪಾಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಡಾಕ್ಟರ್ ರಮೇಶ್ ಅವರು ಈಗ ಪ್ರಾರಂಭದಲ್ಲಿ ಯಾವ ರೀತಿಯಾಗಿರುತ್ತೆ ಯಾವ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಡೆಂಗಿ ಜ್ವರನ ನಾವು ಒಂದು 10 ದಿನದ ಕಾಯಿಲೆ ಇದೆ ಟೋಟಲ್ ಅದರಲ್ಲಿ ಫಸ್ಟ್ 3 ದಿನನ ನಾವು ಫೆಬ್ರೈಲ್ ಫೇಸ್ ಫೀವರ್ ಅಂತ ಹೇಳ್ತೀವಿ 4ನೇ ದಿನದಿಂದ 7ನೇ ದಿನ ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೀವಿ ಅದರಲ್ಲಿ ಎಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ 8-10 ದಿನ ರಿಕವರಿ ಫಿಕ್ಸ್ಡ್ ಇದು ಆಲ್ಮೋಸ್ಟ್ 7 ದಿನಕ್ಕಿಂತ ಜಾಸ್ತಿ ಡೆಂಗಿನಲ್ಲಿ ಜ್ವರ ಇರೋದಿಲ್ಲ 7 ದಿನಕ್ಕಿಂತ ಜಾಸ್ತಿ ಇದ್ರೆ ನಾವು ಬೇರೆ ಏನೋ ಕಾಯಿಲೆನ ಟ್ರೀಟ್ ಮಾಡ್ತಾ ಇದೀವಿ ಅಥವಾ ಡೆಂಗಿ ಜೊತೆಗೆ ಬೇರೆ ಏನೋ ಮಲೇರಿಯಾ ಇನ್ನೊಂದು ಕಾಯಿಲೆ ಇರುತ್ತೆ ಫಸ್ಟ್ 3 ದಿನದಲ್ಲಿ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದೆ ಅನ್ಡಿಫ್ರೆನ್ಶಿಯೇಟೆಡ್ ಫೀವರ್ ಅಂತೀವಿ ಇದು ಕೂಡ ಜ್ವರ ಇರುತ್ತೆ ತಲೆನೋವು ಇರುತ್ತೆ ಮೈಕೈ ನೋವು ಇರುತ್ತೆ ಇವರಿಗೆ ತುಂಬಾ ಜ್ವರ ಇರೋದ್ರಿಂದ ನೀರ್ ಕುಡಿಯೋದ್ ಕಡಿಮೆ ಆಗುತ್ತೆ ಡಿಹೈಡ್ರೇಷನ್ ಇರುತ್ತೆ ಸುಸ್ತಾಗ್ತಾರೆ
ನಾಲ್ಕನೇ ದಿನದಿಂದ ಏಳನೇ ದಿನದವರೆಗೆ ಕ್ರಿಟಿಕಲ್ ಫೇಸ್. ಅವಾಗ ಏನೇನಾಗುತ್ತೆ, ಜ್ವರ ಕಂಟಿನ್ಯೂ ಆದ್ರೆ ತದನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಮಾತಾಡ್ತೀನಿ. ಡಾಕ್ಟರ್ ದೇವೇಂದ್ರ ಪವರ್ ಲೈನ್ ಅಲ್ಲಿ ಒಂದ್ಸಲ ಬರ್ತೀನಿ. ಎಸ್ ವೀಕ್ಷಕರೇ, ಡೆಂಗ್ಯೂ ಜ್ವರ ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ಲವೇ ಅಲ್ಲ, ಬಹಳಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು. ಸಿಂಪ್ಟಮ್ಸ್ ಏನು ವೈದ್ಯರು ಹೇಳ್ತಾರೆ ಆ ಸಿಂಪ್ಟಮ್ಸ್ ಕಂಡು ಬಂದ ತಕ್ಷಣ ವೈದ್ಯರ ಹತ್ರ ಹೋಗಬೇಕು. ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಇದನ್ನ ಡೆಂಗ್ಯೂ ಸಿಂಪ್ಟಮ್ಸ್ ಆಯಿತು ಬೇರೆನಾ, ಚೆಕ್ಕಿಗೆ ಕಳಿಸ್ಬಹುದಾ, ಡೆಂಗ್ಯೂ ಟೆಸ್ಟಿಗೆ ಕಳಿಸ್ಬಹುದಾ ಅಂತ. ಟೆಸ್ಟಿಗೆ ಕಳಿಸಿದ ನಂತರದಲ್ಲಿ ಇದು ಹೌದಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈ ಲಕ್ಷಾಂತರ ಜನರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದೆ ಎಸ್ ಡಾಕ್ಟರ್ ದೇವೇಂದ್ರಪ್ಪ ಅವರಿದ್ದಾರೆ ನಮ್ಮ ಜೊತೆಗೆ, ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ. ಡಾಕ್ಟರ್, ಏನು ಹೇಳ್ತೀರಿ ಈಗ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಅಂತ? ಮನೆಯಲ್ಲೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಬೇಕು ಅನ್ನೋ ಒಂದು ಜ್ಞಾನ ಅಂತೂ ಇರಲೇಬೇಕು. ಎಸ್ ಹೇಳಿ ಸರ್. ಫೆಬ್ರೈಲ್ ಫೇಸ್ ಕ್ರಿಟಿಕಲ್ ಫೇಸ್ ಅಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗಿ ಬ್ಲೀಡಿಂಗ್ ಆಗ್ಬಹುದು, ಅಂತದೇನಾದ್ರು ಆದ್ರೆ ತಕ್ಷಣ ಹಾಸ್ಪಿಟಲ್ ಬರ್ಬೇಕು. ಅಥವಾ ಲೀಕ್ ಅಂತ ಹೇಳ್ತೀವಿ, ಆಗ್ಬಿಟ್ಟು ಹೈಪೋಟೆನ್ಷನ್ ಆಗುತ್ತೆ, ಆಮೇಲೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಆಗುತ್ತೆ. ಇನ್ನೊಂದು 8 ದಿನದ ನಂತರ ರಿಕವರಿ. ಮೊದಲನೇ ಯಾವಾಗ ಡೇಂಜರ್ ಅಂತ ಹೇಳಿದ್ರೆ ಡೆಂಗಿ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಇರುತ್ತೆ. ಈಗ ಜ್ವರ ಇರುತ್ತೆ, ಓಕೆ ಸರ್, ಕೇಳಿಸ್ತಾ ಇದೆಯಾ? ಎಸ್, ಬಹುಶಃ ಸಂಪರ್ಕ ಮತ್ತೆ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸ್ತೀವಿ ಅವ್ರನ್ನ. ಎಸ್, ಡೆಂಗಿ ಅಂತ ಬಂದಾಗ ಅನೇಕ ವಿಚಾರಗಳನ್ನು ಈಗ ವೈದ್ಯರು ಕೂಡ ಹೇಳ್ತಾ ಇದ್ರು. ಮೊದಲನೇದಾಗಿ ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕಂತಂದರೆ ನಾವು ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಅಧ್ಯಯನ ಮಾಡೋದಕ್ಕಿಂತ ನಾವು ಏನು ಮಾಡಬೇಕು, ಪ್ರಿವೆಂಟ್ ಮಾಡೋದಕ್ಕೆ ಹೆಂಗಿರಬೇಕು, ನಮ್ಮ ಸುತ್ತದ ವಾತಾವರಣ ಹೆಂಗಿರಬೇಕು. ಯಾಕಂದರೆ ನೀರು ನಿಲ್ಲೋದು ಜಾಸ್ತಿ, ಮಳೆಗಾಲ ಅಂತಿರುವಂಥ ಸಂದರ್ಭದಲ್ಲಿ ನೀರು ನಿಲ್ಲೋದು ಜಾಸ್ತಿ. ಒಂದು ಪಾಟ್ಗಳಲ್ಲಾಗಿರ್ಬೋದು, ಪಾಟ್ಗಳ ಕೆಳಗಡೆ ಒಂದು ತಟ್ಟೆ ಥರ ಇಟ್ಟಿರ್ತಾರೆ, ಅಲ್ಲಿ ನೀರು ಹಾಕಿರ್ತೀವಿ, ಅಥವಾ ಮಳೆ ನೀರು ಬಂದು ಅಲ್ಲಿ ಶೇಖರಣೆ ಆಗಿರುತ್ತೆ, ಅಲ್ಲಿ ಸೊಳ್ಳೆಗಳು ಉತ್ಪಾದನೆ ಆಗಬಹುದು. ಹಗಲೊತ್ತು ಕಳ್ಳು ಕಚ್ಚುವಂತಹ ಸೊಳ್ಳೆ ಇದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಗೊತ್ತೇ ಆಗೋದಿಲ್ಲ, ಸೊಳ್ಳೆ ಕಚ್ಚಿರೋದು ಕೂಡ ಗೊತ್ತಾಗಿರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ, ನೆಗ್ಲೆಕ್ಟ್ ಮಾಡಿರ್ತೀವಿ. ಆದರೆ ಅದಾಗಿ ಒಂದು 3-4 ದಿನ ಆದಮೇಲೆ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಶುರುವಾಗುತ್ತೆ. ಸೊ ನೆಗ್ಲೆಕ್ಟ್ ಮಾಡದೆ ಆದಷ್ಟು ಬೇಗ ವೈದ್ಯರ ಹತ್ರ ಹೋಗಬೇಕಾಗತ್ತೆ. ಒಂದಷ್ಟು ಪ್ರೈಮರಿ ಮೆಡಿಕೇಷನ್ಸನ್ನು ಕೂಡ ನೋಡ್ತಾರೆ ಎಷ್ಟೋ ಜನ, ಆದರೆ ಅದೇನು ತಪ್ಪು ಅಂತ ಅಲ್ಲ, ಎಲ್ಲ ಜ್ವರಕ್ಕೂ ಡೆಂಗಿನೇ ಅಂತ ಹೇಳೋಕ್ಕಾಗಲ್ಲ, ಆದರೆ ಅದು ಕೂಡ ಒಂದು ಮೇಜರ್ ಅಂತ ಹೇಳ್ಬೋದು. ಆಮೇಲೆ ಬೇರೆ ಬೇರೆ ಸಿಂಪ್ಟಮ್ಸ್ ಕೂಡ ಇದ್ದೇ ಇರುತ್ತೆ, ಬಾಡಿ ಪೇನ್ ಆಗಿರಬಹುದು, ಸುಸ್ತಾಗೋದಾಗಿರಬಹುದು, ತಲೆನೋವು ಬರೋದಾಗಿರಬಹುದು, ಕಣ್ಣು ನೋವು ಬರೋದಾಗಿರಬಹುದು, ಒಂದಷ್ಟು ರ್ಯಾಷಸ್ ಬರುತ್ತೆ, ಆಮೇಲೆ ಮಸಲ್ ಪೇನ್ ಅಂದರೆ ಬಾಡಿ ಪೇನ್ ಅಂತ ಹೇಳ್ತೀವಿ, ಸುಸ್ತಾಗ್ತಿದೆ, ಸುಮ್ಮನೆ ಮೈಕೈ ನೋವು ಬರ್ತಾ ಇದೆ. ಸೊ ಇದು ಚಿಕನ್ ಗುನ್ಯಾದಲ್ಲೂ ಕೂಡ ಇದೇ ರೀತಿಯಾಗಿ ಮೈಕೈ ನೋವು ಬರೋದು ಸರ್ವೇ ಸಾಮಾನ್ಯ. ಇದು ಡೆಂಗಿಯಲ್ಲೂ ಕೂಡ ಇದು ಒನ್ ಆಫ್ ದಿ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಈ ಯಾವುದೇ ಸಂದರ್ಭದಲ್ಲಿ ಜ್ವರ ಬಂದಾಗ ಇದ್ರ ಜೊತೆಗೆ ಈ ಸಿಂಪ್ಟಮ್ಸ್ ಇದ್ದರೆ, ಕಾಲು ನೋವಾಗಿರಬಹುದು, ತಲೆನೋವಾಗಿರಬಹುದು, ಈಗ ಬಾಡಿ ಪೇನ್ ಅಂತ ಹೇಳ್ತೀವಿ, ಸೆಳೆತ ಅಂತ ಹೇಳ್ತೀವಿ, ಸೊ ಇಂತಹ ಸಂದರ್ಭಗಳಲ್ಲಿ ವೈದ್ಯರನ್ನು ಆದಷ್ಟು ಬೇಗ ಕಾಣೋದು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ನೋಡಿ, ಹಗಲೊತ್ತು ಮಕ್ಕಳು ಆಟ ಆಡೋದಕ್ಕೆ ಹೋಗೋದು ಸರ್ವೇ ಸಾಮಾನ್ಯ, ಆದರೆ ಮಕ್ಕಳು ಹೋಗೋ ಸಂದರ್ಭದಲ್ಲಿ ಒಂದಷ್ಟು ಮಸ್ಕಿಟೋ ರಿಪೆಲೆಂಟ್ಸ್ಗಳನ್ನು, ಕ್ರೀಮ್ಗಳನ್ನು ಹಚ್ಚೋದಾಗಿರ್ಬೋದು, ಸ್ಪ್ರೇಗಳನ್ನು ಹಾಕೋದಾಗಿರ್ಬೋದು, ಹಗಲೊತ್ತು ಮಲಗುವಂತಹ ಅಭ್ಯಾಸ ಯಾರಲ್ಲಾದರೂ ಇದ್ದರೆ, ಹಗಲೊತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾರೆ, ಮಲ್ಕೊಳ್ತಿರ್ತಾರೆ, ಆ ಸಂದರ್ಭದಲ್ಲಿ ಈ ಮಚ್ಚರ್ದಾನಿ ಅಂದರೆ ಮಸ್ಕಿಟೋ ನೆಟ್ ಹಾಕೊಳ್ಳೋದಾಗಿರ್ಬೋದು, ಅಥವಾ ಕಾಯಿಲ್ ಹಾಕೊಳ್ಳೋದಾಗಿರ್ಬೋದು. ಸೊ ಇದನ್ನು ಈ ಸಂದರ್ಭದಲ್ಲಿ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಇದನ್ನು ಮಾಡಬೇಕು. ಇಲ್ಲ ಅಂತಂದರೆ ಹಗಲೊತ್ತೇ ಸೊಳ್ಳೆ ಕಚ್ಚೋದ್ರಿಂದ ಮಲಗಿರೋ ಟೈಮಲ್ಲಿ ಗೊತ್ತಾಗೋದಿಲ್ಲ, ಸೊಳ್ಳೆ ಬಂದು ಕಚ್ಚಿದ್ದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದರಿಂದ ಪ್ರಿವೆಂಟ್ ಆಗಬೇಕು ಅಂತಂದರೆ, ಹಗಲತ್ತೇನಾದ್ರೂ ಮಕ್ಕಳನ್ನು ಮಲಗಿಸುವಾಗಲೂ ಕೂಡ ಗಾಳಿಯಾಡುವಂತಹ ಪ್ರದೇಶ, ಜೊತೆಗೆ ಮಸ್ಕಿಟೋ ಬರದೇ ಇರೋ ರೀತಿಯಾಗೂ ಕೂಡ ಮಕ್ಕಳನ್ನ ಕಾಪಾಡಬೇಕಾಗತ್ತೆ. ಯಾಕಂದ್ರೆ 1 ವರ್ಷ 2 ವರ್ಷದವರೆಗೂ ಕೂಡ ಹಗಲೊತ್ತು ಮಕ್ಕಳು ಮಲಗೋದು ಸರ್ವೇ ಸಾಮಾನ್ಯ. ಸೊ ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಅಂದರೆ ಸೊಳ್ಳೆ ಇರದೇ ಇರೋ ಜಾಗದಲ್ಲಿ ಅಥವಾ ಸೊಳ್ಳೆ ಪರದೆಯನ್ನು ಹಾಕಿ ಮಕ್ಕಳನ್ನ ಮಲಗಿಸೋದಾಗಿರ್ಬೋದು. ಸೊ ಇಂತಹ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಅಂಜನಪ್ಪ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್, ಡೆಂಗಿ ಜ್ವರ ಅನೇಕ ಬಾರಿ ಮಾತಾಡ್ತೀವಿ, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಸೊಳ್ಳೆಗೆ ಒಂಥರ ಅದ್ಭುತವಾದಂತಹ ಸನ್ನಿವೇಶ, ಒಂದು ಕಾಲ ಅಂತ ಹೇಳ್ಬೋದು, ಅತಿ ಹೆಚ್ಚು ಸೊಳ್ಳೆಗಳು ಉತ್ಪಾದನೆ ಆಗುವ ಸಂದರ್ಭ. ಡೆಂಗಿ ಬಗ್ಗೆ ಏನು ಹೇಳ್ತೀರಿ ಸರ್, ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಸಿಂಪ್ಟಮ್ಸ್ ಹೆಂಗೆ ಹೇಳ್ತೀರಿ? ಅದರಲ್ಲಿ ಇದು ಬಹಳ ಜನ ತಿಳ್ಕೋಬೇಕು, ದಯವಿಟ್ಟು. ಸೊಳ್ಳೆ ಕಚ್ಚೋದ್ರಿಂದ ಮೊದಲಿಂದಲೂ ನಮಗೆ ಗೊತ್ತಿರೋದು ಮಲೇರಿಯಾ ಜ್ವರ. ಹೌದು, ಇದು ಈಡೀಸ್ ಮಸ್ಕಿಟೋ, ಅದು ಅನಾಫಲಿಸ್ ಮಸ್ಕಿಟೋ. ಈ ಮಸ್ಕಿಟೋ ಈ ಮಳೆಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಇದು ಫ್ರೆಶ್ ವಾಟರ್ ನಲ್ಲಿ ಮೊಟ್ಟೆ ಇಡುವಂತ
ಸೊಳ್ಳೆ ಇದು, ಇದೆಲ್ಲೂ ಗಲೀಜ್ ಮೋರಿಯೊಳಗ್ ಮಟ್ಟೆ ಇಡೋದಿಲ್ಲ. ನಿಮ್ ಮನೆ ಮುಂದೆ ಇರುವ ಚಿಪ್ ನಲ್ಲಿರೋ ನೀರು, ಹೂವಿನ ಕುಂಡದಲ್ಲಿ ಇರುವಂತ ನೀರು, ನಿಮ್ ಮನೆ ಪಕ್ಕದಾಗ ಗದ್ದೆ ಇದ್ರೆ ಗದ್ದೆ ಒಳಗೆ ಮೊಟ್ಟೆ ಇಡುವಂತ ಸೊಳ್ಳೆ ಇದು. ಅಂಡ್ ಇದು ಅಗಲು ಕಚ್ಚುವ ಸೊಳ್ಳೆ. ಅಂಡ್ ಇನ್ನೊಂದು, ಎಲ್ಲಾ ಜ್ವರಗಳು ನಮಗೆ ಗೊತ್ತಿದೆ, ವೈರಲ್ ಫೀವರ್, ಟೈಫಾಯ್ಡ್, ಇದೆಲ್ಲ. ಮೋಸ್ಟ್ ಡೇಂಜರಸ್ ಫೀವರ್ ಅಂದ್ರೆ ಡೆಂಗ್ಯೂ. ಯಾಕಂದ್ರೆ ಡೆಂಗ್ಯೂ ನಲ್ಲಿ ಜ್ವರ ಬಂದ ಮೇಲೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತಮ್ಮ, ಬೇರೆ ಯಾವ ಜ್ವರದಲ್ಲ ಹಂಗಾಗಲ್ಲ. ಅದು 200,000 ಮೇಲೆ ಇರುತ್ತೆ ಪ್ಲೇಟ್ಲೆಟ್ಸು. ಬಿಳಿ ರಕ್ತ ಕಣಗಳಲ್ಲಿ ಒಂದು ಸ್ಮಾಲೆಸ್ಟ್ ವೆರೈಟಿ ಅದು. ಅದು ಕಡಿಮೆ ಆಗ್ತಾ ಆಗ್ತಾ ಹೋಗ್ಬಿಟ್ರೆ ಅದು 16,000 ಕೆಳಗಡೆ ಬಂದ್ರೆ ಎಲ್ಲ ಕಡೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಂಟ್ರಾ ಕ್ರೇನಿಯಲ್ ಅಂದ್ರೆ ಬ್ರೈನ್ ನ ಬ್ಲೀಡಿಂಗು, ಇಂಟೆಸ್ಟೈನ್ ನ ಬ್ಲೀಡಿಂಗು. 24 ಗಂಟೆಗಳು ಸತ್ತೋಗಿರೋರು ನಾವು ನೋಡಿದೀವಿ. ಅದಕ್ಕೆ ಯಾರಾದ್ರೂ ಡಾಕ್ಟರ್ ಒಂದ್ ಜ್ವರಕ್ಕೆ ಎದುರ್ಕೊಳ್ತಾರೆ ಅಂದ್ರೆ ಡೆಂಗ್ಯೂ ಫೀವರ್. ನನ್ನ ಕಣ್ಣು ಮುಂದೆನೆ ಮೈ ಓನ್ ಸೀನಿಯರ್ ಕೊಲೀಗ್ ಒಬ್ಬ ಸರ್ಜನ್, ಸ್ವಂತ ನರ್ಸಿಂಗ್ ಹೋಮ್ ಇದ್ದವರು, 6,000 ಬಂದು ಸತ್ತೋಗ್ತಾರೆ. ಯಾಕಂದ್ರೆ ಪ್ಲೇಟ್ ಪ್ಲೇಟ್ ಅವ್ರ ಮಕ್ಕಳು ತಗೊಂಡಾಗ ಅವ್ರಿಗೆ ಕೊಡೋಷ್ಟೊತ್ತಿಗೆ ಇಸ್ ಡೆಡ್. ಸುಮ್ನೆ ನಾನು ಜನಗಳು ಎದುರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮನೆ ಮುಂದೆ ಪ್ರಿವೆನ್ಷನ್ ಇಸ್ ಬೆಟರ್. ಇದು ಅಗಲು ಕಚ್ಚುವ ಸೊಳ್ಳೆ ಆಗಿರೋದ್ರಿಂದ ದಯವಿಟ್ಟು ನೀವು ಆಗಿಂದಾಗ್ಗೆ ಮನೆಯಲ್ಲಿ ಕೂತಿರ. ಇದು ಮೊಣಕಾಲು ಕೆಳಗಡೆ ಕಚ್ಚುವಂತ ಸೊಳ್ಳೆ ಇದು, ಅಗಲೊತ್ತೆ ಕಚ್ಚುತ್ತೆ. ಯು ಮಸ್ಟ್ ಬಿ ಕೇರ್ಫುಲ್. ಅದೊಂದು ಯೂಶಲಿ ಒಬ್ಬರಿಗೆ ವೈರಸ್ ನ ಹರಡುವಂತ ಸೊಳ್ಳೆ ಇದು. ಯಾರಿಗೋ ಡೆಂಗ್ಯೂ ಪಾಸಿಟಿವ್ ಇರುತ್ತೆ ಅವ್ರನ್ನ ಕಚ್ಚುತ್ತೆ, ಅದೇ ಸೊಳ್ಳೆ ಬೇರೆಯವ್ರು ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ. ಸೊ ಇದಕ್ಕೆ ಪ್ರಿವೆನ್ಷನ್ ಒಂದೇ, ಸೊಳ್ಳೆ ಕೈಲಿ ಕಡಿಸ್ಕೋಬಾರ್ದು. ನಿಮ್ ಮನೆ ಮುಂದೆ ನೀರೆಲ್ಲ ಖಾಲಿ ಮಾಡಿದ್ರೆ ನ್ಯಾಚುರಲಿ ಅದು ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅಮ್ಮ, ಜನಗಳು ದಯವಿಟ್ಟು ತಿಳ್ಕೋಬೇಕು. ಅದ್ರೊಳಗೆ ಮಕ್ಕಳು ಪಾಪ ಆಟ ಆಡ್ತಿರ್ತವೆ, ಅದು ಕಚ್ಚುತ್ತೆ. ಬಟ್ ಒಂದ್ ಸಾರಿ ಜ್ವರ ಬಂದು ಸುಸ್ತಾಯ್ತು, ಇದು ಡೆಂಗ್ಯೂ ಶಾಕ್ ಅಂತೀವಿ ನಾವು. ಬೇರೆ ಫೀವರ್ ನಲ್ಲಿ ಈ ಶಾಕ್ ಹೋಗಲ್ಲ. ಇದರಲ್ಲಿ ವಿತಿನ್ ನೋ ಟೈಮ್, ಇಲ್ಲ ನೋಡೋಣ ಒಂದ್ 2 ದಿನ ಕಷಾಯ ಕುಡ್ಸೋಣ, ಪ್ಯಾರಾಸೆಟಮಾಲ್ ಹಾಕೋಣ, ಮನೆ ಮದ್ದು ಮಾಡಬೇಡಿ. ದಯವಿಟ್ಟು ನಿಮ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಅವ್ರಿಗೆ ಗೊತ್ತಾಗುತ್ತೆ. ಒಂದು ಪ್ಲೇಟ್ಲೆಟ್ ಟೆಸ್ಟ್ 200,000 ಇದ್ದಿದ್ದು 100,000 ಬಂದ್ರು ಡೆಫಿನೆಟ್ಲಿ ಡೆಂಗ್ಯೂ ಅಂತ. 100,000 ಎದ್ರಕೊಳ್ಳಂಗಿಲ್ಲ, 50,000 ಬಂದ್ರೆ ಎದ್ರಕೊಳ್ಳಂಗಿಲ್ಲ, 30,000 ಬಂದ್ರೆ ಎದ್ರಕೊಳ್ಳಂಗಿಲ್ಲ. ಬಟ್ ನಮ್ಮ ಅಬ್ಸರ್ವೇಷನ್ ಆಗಿರ್ಬೇಕು, 16,000 ಕೆಳಗಡೆ ಬಂದ್ರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಸಿಗುತ್ತೆ, ಮಾಡಿಸ್ಬೇಕು. ಹಂಗಾಗಿ ಬಹಳ ಸಾರಿ ಡೆಂಗ್ಯೂ ಅಲ್ಲಿ ಡೆತ್ ಆಗೋದು ಬ್ಲೀಡಿಂಗ್ ಇಂದ, ಎಲ್ಲೆಲ್ಲ ರಕ್ತ ಸ್ರಾವ ಆಗ್ಬಿಡುತ್ತೆ ಮೈನೊಳಗೆ. ಯಾಕಂದ್ರೆ ಪ್ಲೇಟ್ಲೆಟ್ ರಕ್ತವನ್ನು ಎಪ್ಪುಗಟ್ಟಿಸೋ ಶಕ್ತಿ ಅದಕ್ಕಿರುತ್ತೆ. ಅದು ಕಡಿಮೆ ಆಯ್ತು ಅಂದ್ರೆ ರಕ್ತ ಎಪ್ಪುಗಟ್ಟಲ್ಲ. ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಈ ಕಾಲದಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು ಅಷ್ಟೇ ಅಮ್ಮ ನಾನು. ಓಕೆ ಓಕೆ, ಎಸ್ ಒಂದಷ್ಟು ಇನ್ಫಾರ್ಮೇಶನ್, ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜನಪ್ಪ. ಅಡ್ಮಿಟ್ ಮಾಡಿದ್ರೆ ಡೆಂಗ್ಯೂ ಶಾಕ್ನ ನಾವ್ ಹೆಂಗ್ ಟ್ರೀಟ್ ಮಾಡ್ತೀವಿ ಅಂದ್ರೆ ಫ್ಲೂಯಿಡ್ ಕೊಡ್ತೀವಮ್ಮ. ಯಾಕಂದ್ರೆ ತಿನ್ಲಿಕ್ಕೆ ಏನು ಇದಿರಲ್ಲ, ಪ್ರೋಟೀನ್ಸ್ ಎಲ್ಲ ಅದ್ರೊಳಗೆ ಹಾಕ್ತಿವಿ. ಸೊ ಅವ್ರನ್ನ ನಾವು ಬಹಳ ನಾಜೂಕಾಗಿ ನೋಡ್ಕೊಳ್ಳೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಮಾನಿಟರಿಂಗ್ ಅದು ಪ್ಲೇಟ್ಲೆಟ್. ವೆರಿ ಸಿಂಪಲ್ ಕಾಯಿಲೆ ಇದು. ಬಟ್ ಅನ್ಫಾರ್ಚುನೇಟ್ಲಿ ಜನ ಅವರೇ ಸೆಲ್ಫ್ ತಗೊಂಡು ಲೇಟ್ ಅಡ್ಮಿಷನ್ ಆಗಿ ಸತ್ತೋಗ್ತಾರೆ, ಹಂಗ್ ಮಾಡಬೇಡಿ ಅಂತ ಹೇಳಿ. ಓಕೆ ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಜೂಮ್ ಜಾಯ್ನ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಕವಿತಾ ಶ್ರೀನಾಥ್, ಬಿಪ್ಯಾಕ್ ಸಿವಿಕ್ ಲೀಡರ್. ಡಾಕ್ಟರ್ ಕವಿತಾ ಅವರೇ ನಮಸ್ಕಾರ. ಡೆಂಗಿ ತುಂಬಾ ಸೀರಿಯಸ್ ವಿಚಾರ, ಬಟ್ ಯಾಕೋ ಜನ ತುಂಬಾ ಈಸಿಯಾಗಿ ತಗೊಂಡಿದ್ದಾರೇನೋ ಅಂತ ಅನ್ಸುತ್ತೆ, ಏನ್ ಹೇಳ್ತೀರಿ? ಜನನು ಈಸಿಯಾಗಿ ತಗೊಂಡಿದ್ದಾರೆ, ಪ್ಲಸ್ ಬಿಬಿಎಂಪಿ ಅಧಿಕಾರಿಗಳು ಸಹ ತುಂಬಾ ಈಸಿಯಾಗಿ ತಗೊಂಡಿದ್ದಾರೆ. ಈ ವರ್ಷ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಹೇಳ್ತಾರೆ, ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ. ಬಟ್ ಕೇಸಸ್ ಕಡಿಮೆ ಆಗ್ತಿದ್ದಂಗೆ ಮತ್ತೆ ನೆಗ್ಲಿಜೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಇಯರ್ಗಿಂತ ಈ ವರ್ಷ, ನಾನ್ ಬೆಳಿಗ್ಗೆ ತಾನೇ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಓದ್ದೆ, ಪ್ರತಿ ವಾರ 264 ಕೇಸ್ಗಳು ದಾಖಲಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 39,000 ಕೇಸಸ್, ಚಿಲ್ಡ್ರನ್ ಕೇಸಸ್ ದಾಖಲೆ ಆಗ್ತಿದೆ. ಸೊ ಇದಕ್ಕೆಲ್ಲ ಕಾರಣ ಸರ್ ಹೇಳ್ದಂಗೆ ರ್ಯಾಂಪ್ರಂಟ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್, ಮತ್ತೆ ಅನ್ಹೈಜಿನಿಕ್ ಸರೌಂಡಿಂಗ್ ಸಹ, ಮತ್ತೆ ಗಾರ್ಬೇಜ್ ಸರಿಯಾಗಿ ಡಿಸ್ಪೋಸ್ ಆಗ್ತಾ ಇಲ್ಲ, ವೆಟ್ ವೇಸ್ಟ್ ದಿನಗಟ್ಟಲೆ ಅಲ್ಲೇ ಕುಳಿತಿದೆ. ಇದ್ರ ಜೊತೆಗೆ ಇವಾಗ ಫ್ಲಡ್ಸ್ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಇನ್ನು ಸಿಚುವೇಶನ್ ಇಟ್ ಹಸ್ ಬಿಕಮ್ ವರ್ಸ್ಟ್ ಅಲ್ವಾ. ಸೊ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಸ್ಕೋಬೇಕು, ದೇ ಹ್ಯಾವ್ ಟು ಡೂ ಸಮ್ ಟೇಕ್ ಸರ್ಟನ್ ಮೆಷರ್ಸ್, ಅದು ಸ್ಟ್ರಿಂಜೆಂಟ್ ಮೆಷರ್ಸ್ ತಗೊಂಡು ಕಸ ಡಿಸ್ಪೋಸಬಲ್ ಆಗ್ಬೇಕು, ಅದು ಎವ್ರಿ ಡೇ ಬೇಸಿಸ್ ಅಲ್ಲಿ ಆಗ್ಬೇಕು. ವೆಟ್ ವೇಸ್ಟ್
ಸೆಗ್ರಿಗೇಷನ್ ಅದು ರೆಸಿಡೆಂಟ್ಸ್ ಮಾಡ್ಬೇಕು ಅಲ್ವಾ. ಎಷ್ಟೇ ಎಜುಕೇಟೆಡ್ ಆಗಿದ್ರು ನಾನ್ ನೋಡ್ತಾ ಇರ್ತೀನಿ ನಮ್ ಪಾರ್ಕ್ ಹೋಗೋ ಜನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗೋದು ನಮ್ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ನಮ್ಗೇನು ಅಂತ ಹೇಳ್ಬಿಟ್ಟು. ಸೊ ಜನರಿಗೆ ಅವೇರ್ನೆಸ್ ಅವೇರ್ನೆಸ್ ಅಂತ ಹೇಳ್ತೀವಿ, ದೇ ಆಲ್ರೆಡಿ ಆರ್ ಅವೇರ್ ಆಫ್ ಎವ್ರಿಥಿಂಗ್, ಬಟ್ ನೆಗ್ಲಿಜೆನ್ಸ್ ಕೇರ್ಲೆಸ್ನೆಸ್ ನಮ್ಗೆ ಆಯ್ತು ನಮ್ಮನೆ ಚೆನ್ನಾಗಿದ್ರೆ ಸಾಕು, ಬಟ್ ಅವ್ರಿಗೆ ಗೊತ್ತಿಲ್ಲ ಸರೌಂಡಿಂಗ್ ಕ್ಲೀನ್ ಆಗಿದ್ರೇನೆ ನಮ್ಮ ನಾವು ಕ್ಲೀನ್ ಆಗಿರುತ್ತೆ ನಮ್ಗು ಹೆಲ್ದಿ ಹೆಲ್ದಿ ಅಂತ ಅಲ್ವಾ. ಆಚೆ ಮಸ್ಕಿಟೋಸ್ ಬ್ರೀಡ್ ಆದ್ರೆ ಅಫ್ಕೋರ್ಸ್ ಇಟ್ ವಿಲ್ ಕಮ್ ಇನ್ ಟು ಅವರ್ ಹೌಸ್, ನಮ್ಮನ್ ಕಚ್ಚುತ್ತೆ, ನಮ್ಗೂ ಆರೋಗ್ಯ ಕೆಡುತ್ತೆ, ಡೆಂಗ್ಯೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ. ಸೊ ಪೀಪಲ್ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದಟ್. ಸೊ ಅದ್ರ ಬಗ್ಗೆ ಅವರು ಎಚ್ಚೆತ್ಕೋಬೇಕು, ಜನ ಎಚ್ಚೆತ್ಕೋಬೇಕು, BBMP ಅಫಿಷಿಯಲ್ಸ್ ಸಹ ಎಚ್ಚೆತ್ಕೋಬೇಕು. ಈಗದ್ರ ಜೊತೆಗೆ ನಾವು ಈಗ ವೆಸ್ಟ್ ಗಾರ್ಬೇಜು ಮತ್ತೊಂದು ಅದೆಲ್ಲ ಮಾತಾಡುವಾಗ ಅದು ಮಲೇರಿಯಾಗೆ ಒಂದಷ್ಟು ಎಡೆ ಮಾಡಿ ಕೊಡುತ್ತೆ, ಬಟ್ ದಿಸ್ ಇಸ್ ನಾಟ್ ದ ಸೀಸನ್ ಅಂತಲೂ ಹೇಳ್ಬೋದು. ಮಲೇರಿಯಾ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ, ಆದರೆ ಡೆಂಗ್ಯೂ ಅಂತ ಬಂದಾಗ ಈ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಫ್ರೆಶ್ ವಾಟರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಲ್ವಾ. ನೀರು ಅಲ್ಲಲ್ಲೇ ಪಾಟ್ಹೋಲ್ಸ್ ಜಾಸ್ತಿ ಆಗಿದೆ. ಎಕ್ಸಾಕ್ಟ್ಲಿ ಅದೇ ನಾನು ಹೇಳಕ್ ಬಂದೆ. ಫ್ರೆಶ್ ವಾಟರ್ ಅಲ್ಲಿ ಅಂದ್ರೆ ಫ್ರೆಶ್ ವಾಟರ್ ಅಂದ್ರೆ ನೀರು ನಿಂತಿರೋ ನೀರು ಎಲ್ಲೇ ಇದ್ರೂ ಕೂಡ ಅಲ್ಲಿ ಸೊಳ್ಳೆಗಳು ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಡೆಂಗಿ ಸೊಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದು. ಆಮೇಲೆ ನೋಡಿ ಕೆಲವೊಂದಷ್ಟು ಏರಿಯಾಗಳಿಗೆ ಹೋಗ್ಬಿಟ್ರೆ ನೀವು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಮಟ್ಟಿಗೆ ಅಲ್ಲಿ ಸೊಳ್ಳೆಗಳು ಇದ್ರೂ ಕೂಡ ಅಟ್ಲೀಸ್ಟ್ ಒಂದಷ್ಟು ಕ್ರಮ ತೆಗೆದುಕೊಳ್ಬಹುದು ಆಯ್ತಾ. ಅಂದ್ರೆ BBMP ಕಡೆಯಿಂದ ಒಂದಷ್ಟು ಕ್ರಮ ತೆಗೆದುಕೊಳ್ಬಹುದು, ಯಾವುದೂ ಕೂಡ ತೆಗೆದುಕೊಳ್ತಾ ಇಲ್ಲ ಈಗ ಸ್ಲಮ್ ಕಾನ್ಸ್ಟೆಂಟ್ ಫ್ಯೂಮಿಗೇಷನ್ ನಡಿಬೇಕಲ್ವಾ, ಡಿಸ್ಇನ್ಫೆಕ್ಟೆಂಟ್ ನ ಸ್ಪ್ರೇ ಮಾಡ್ತಾನೆ ಇರ್ಬೇಕು. ನಾನು ನೋಡೇ ಇಲ್ಲ, ಐ ಸ್ಟೇ ಇನ್ BTMP ಔಟ್, ನಾನಂತೂ ಯಾವ ಆಫೀಸ್ ಯಾರು ಬಂದಿವಿ ಸ್ಪ್ರೇ ಫ್ಲಡ್ಸ್ ಅಥವಾ ಕನ್ಫ್ಯೂಷನ್ ಏನೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ಓಕೆ, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮೋಸ್ಟ್ಲಿ ಸಮ್ ನೆಟ್ವರ್ಕ್ ಇಶ್ಯೂಸ್ ಅಂತ ಅನ್ಸುತ್ತೆ. ಎಸ್, ಈಗ ಈ ಈ ಜನ ಕೂಡ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಈಗ ಜನಕ್ಕೆ ಏನ್ ಹೇಳ್ತೀರಿ, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಹೇಳ್ತೀರಿ? ಜನಕ್ಕೆ ಹೇಳೋದು ಮನೆಯಲ್ಲಿ ಫಸ್ಟ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ನಮ್ಮ ಮನೆಯಿಂದಲೇ ಶುರು ಆಗ್ಬೇಕಲ್ಲ. ಡ್ರೈ ವೇಸ್ಟ್ ವೆಟ್ ವೇಸ್ಟ್ ನ ಸೆಗ್ರಿಗೇಟ್ ಮಾಡ್ಬೇಕು, ವೇಸ್ಟ್ ಸರಿಯಾಗಿ ಡಿಸ್ಪೋಸ್ ಮಾಡ್ಬೇಕು, ನಮ್ಮ ಮನೆ ಮತ್ತೆ ಸುತ್ತಮುತ್ತಲಿನ ಪ್ರದೇಶ ಕ್ಲೀನ್ ಆಗಿ ಇಟ್ಕೋಬೇಕು. ನಮ್ಮ ಮನೆ ಹತ್ರ ಇರೋ ಕಸ ಬಿಸಾಕ್ತಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೋಗಿ ಒಂದು ಹೇಳ್ಬೇಕು ಈ ತರ ಆಗುತ್ತೆ, ನೀವು ಬಿಸಾಕೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂತ ಅವೇರ್ನೆಸ್ ಕೊಡ್ಬೇಕು. ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ಎಸ್, ಮತ್ತಷ್ಟು ವಿಚಾರಗಳನ್ನು ಕೂಡ ನಾವು ಮಾತಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ಹವಾಮಾನ ಬದಲಾವಣೆ, ಮಳೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಮಳೆಯಿಂದಾಗಿ ರಾಜ್ಯದಲ್ಲಿ ಅನೇಕ ಜ್ವರಗಳು ಬರ್ತಾ ಇದೆ. ಅಂದರೆ ಈ ಕೇವಲ ಈ ಡೆಂಗಿ ಜ್ವರ ಅಂತ ಅಲ್ಲ, ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಜ್ವರ ಬರುತ್ತೆ. ಸೊ ಸೊಳ್ಳೆ ಕಡಿತದಿಂದ ಕಾಣಿಸ್ಕೊಳ್ಳುವಂತಹ ಈ ಡೆಂಗಿ ಏನಿದೆ, ಅದ್ರ ಜೊತೆಗೆ ಚಿಕನ್ ಗುನ್ಯಾ ಪ್ರಕರಣಗಳು ಬಹಳ ಇಂಪಾರ್ಟೆಂಟಾಗಿ ನಾವು ಹೇಳಬೇಕು ಅಂತಂದರೆ, ಚಿಕನ್ ಗುನ್ಯಾ ಕೂಡ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇದೆ. ನೋಡಿ, 28 ಜಿಲ್ಲೆಗಳಲ್ಲಿ ಚಿಕನ್ ಗುನ್ಯಾ ಪ್ರಕರಣಗಳು ಪತ್ತೆಯಾಗಿದೆಯಂತೆ. 40,000 ಅಧಿಕ ಮಂದಿ ಚಿಕನ್ ಗುನ್ಯಾ ಶಂಕಿತರನ್ನ ಈಗಾಗಲೇ ಗುರುತಿಸಿ ತಪಾಸಣೆಗೂ ಕೂಡ ಒಳಪಡಿಸಲಾಗಿದೆ. ಅದರಲ್ಲಿ 21,000 ಮಂದಿಗೆ ಈಗಾಗಲೇ ರಕ್ತ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಅವರಲ್ಲಿ 1,354 ಜನಕ್ಕೆ ಈ ಜ್ವರ ಇರೋದು ಕನ್ಫರ್ಮ್ ಆಗಿದೆ, ಅಂದರೆ ಪಾಸಿಟಿವ್ ಬಂದಿದೆ. ಹವಾಮಾನ ಬದಲಾವಣೆ ಆಗಿರ್ಬೋದು, ಮಳೆ ಆಗಿರ್ಬೋದು, ಸೊ ಹೆಚ್ಚಿನವರು ಜ್ವರ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಇದು ಡೆಂಗಿನೇ, ಚಿಕನ್ ಗುನ್ಯಾನೇ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರಾರಂಭದಲ್ಲಿ ಸಿಂಪ್ಟಮ್ಸ್ ಬಂದಾಗ ವೈದ್ಯರನ್ನ ಕಾಣೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮನೆಯ ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ಹೊರಾಂಗಣ ಪ್ರದೇಶ ಆಗಿರ್ಬೋದು, ಕಟ್ಟಡ ಕಾಮಗಾರಿ ನಡೆಯುವಂತಹ ಸ್ಥಳ, ಎಸ್ಪೆಷಲಿ ಕಟ್ಟಡ ಕಾಮಗಾರಿಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ನೀರು ನಿಂತಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಮಳೆ ನೀರು ಬಂದು ನಿಂತಿರುತ್ತೆ ಅಥವಾ ಅವರು ಹೆಚ್ಚಿನದಾಗಿ ನೀರು ಬಳಸ್ತಾ ಇರ್ತಾರೆ, ಸೊ ಅಲ್ಲಿ ಹೆಚ್ಚು ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಸ್ಥಳಗಳನ್ನು ಕ್ಲೀನಾಗಿ ಇಟ್ಕೋಬೇಕು. ನೀರು ನಿಂತರೂ ಕೂಡ ಅದನ್ನು ಆಗಾಗ್ಗೆ ಚೆಲ್ತಾ ಇರಬೇಕಾಗುತ್ತೆ. ಖಾಲಿ ನಿವೇಶನ ಅಂದರೆ ಖಾಲಿ ಇರುತ್ತೆ ಮನೆಗಳೇನಿರುತ್ತೆ ಅಥವಾ ಸೈಟ್ಗಳಲ್ಲಿ ಒಂದಷ್ಟು ನೀರು ನಿಂತ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಮತ್ತು ವಿವಿಧ ಘನತ್ಯಾಜ್ಯ ವಸ್ತುಗಳನ್ನು ಈಗ ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಅನ್ನೋದಿದೆ. ಆದರೆ BBMP ಇದಕ್ಕೆ ಸೂಕ್ತ ಕ್ರಮವನ್ನು ಕಂಪ್ಲೀಟಾಗಿ ಇನ್ನೂ ಕೂಡ ಇದಕ್ಕೆ ಸೊಲ್ಯೂಷನ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಆರೋಗ್ಯ ಇಲಾಖೆ BBMP ಹೆಚ್ಚಿನ ಇಂಪಾರ್ಟೆನ್ಸನ್ನು ಈ ಒಂದು ವಿಚಾರಕ್ಕೆ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದರ ತೀವ್ರತೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಆಸ್ಪತ್ರೆಗಳಲ್ಲಿ ನುರಿತ ವೈದ್ಯರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂತಂದರೆ ಈಗ ಹೆಚ್ಚು ಹೆಚ್ಚು ಪ್ರಕರಣಗಳು
ಕಾಣಿಸ್ಕೊಳ್ತಾ ಇದೆ. ಆದರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬಹುದು. ಸೊ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಬಿ ಬಿ ಎಂ ಪಿ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಜಕ್ಕೂ ಆತಂಕ. ಈಗ ನಾವು ಕೊರೋನಾದ ಒಂದು ಸನ್ನಿವೇಶ ಹೇಗೆ ನೋಡಿದ್ವಿ, ಅಂತಹ ಒಂದು ಸನ್ನಿವೇಶ ಬಂದರೂ ಕೂಡ ಬರ್ಬೋದು. ಈಗ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಬೇಕಾದಂತಹ ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಪ್ಲೇಟ್ಲೈಟ್ಸ್ ಕೌಂಟ್ ಕಡಿಮೆ ಆಗುತ್ತೆ, ಅಂದರೆ 2 ಲಕ್ಷದಿಂದ 1 ಲಕ್ಷ 50 ಸಾವಿರ 30 ಸಾವಿರ 15 ಸಾವಿರದಿಂದ ಒಳಗಡೆ ಬಂದರೆ ತುಂಬ ಡೇಂಜರು. ಆದರೆ ಆಸ್ಪತ್ರೆಯಲ್ಲಿ ನಿಗಾದಲ್ಲಿ ಇರಬೇಕಾಗತ್ತೆ. ಸೊ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಇನ್ನೂ ಕೂಡ ಜಾಸ್ತಿಯಾಗಿ ಉಲ್ಬಣ ಆಗಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ಸು ಕೂಡ ಇದೆ. ಯಾಕಂತಂದರೆ ಸೊಳ್ಳೆಗಳ ಕಾಟ ಅಂತ ಇದ್ದೇ ಇರುತ್ತೆ. ಸೊಳ್ಳೆಗಳನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಮಾಡ್ಬೋದು. ಯಾಕಂತಂದರೆ ಈ ಮಸ್ಕಿಲೋ ಈ ಮಕ್ಕಳು ಹೊರಗಡೆ ಆಟಾಡೋಕ್ಕೆ ಹೋಗ್ತಾರೆ. ಈಗ ಡಾಕ್ಟರ್ ಅಂಜಿನಪ್ಪ ಅವರು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು, ಮೊಣಕಾಲಿನಿಂದ ಹೆಚ್ಚಿನದಾಗಿ ಕೆಳಗೆ ಕಡಿತಾವೆ ಸೊಳ್ಳೆಗಳು ಅನ್ನುವಂತಹ ಕಾರಣಕ್ಕೆ. ಅಂದರೆ ಅಂತಹ ಸಂದರ್ಭದಲ್ಲಿ ಮೈತುಂಬ ಬಟ್ಟೆಗಳನ್ನು ಧರಿಸೋದು ಉತ್ತಮ. ಇಲ್ಲ ಅಂತಂದರೆ ಸೊಳ್ಳೆಗಳು ಕಚ್ಚೋದ್ರಿಂದ ಕಂಪ್ಲೀಟಾಗಿ ಪಾರಾಗೋದಕ್ಕಾಗದೇ ಇದ್ದರೂ ಕೂಡ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೋದು. ಮೈತುಂಬ ಬಟ್ಟೆ ಧರಿಸೋದಾಗಿರ್ಬೋದು, ಮಕ್ಕಳು ಆಟಾಡೋಕೆ ಹೋಗ್ತೀವಿ ಅಂತಂದಾಗೂ ಕೂಡ ಮೈತುಂಬ ಗಾಳಿ ಆಡುವಂತಹ ಬಟ್ಟೆಯನ್ನು ಹಾಕೋದು, ಇನ್ನು ಮಸ್ಕಿಟೋ ರಿಪೆಲೆಂಟ್ ಕ್ರೀಮ್ಗಳನ್ನು ಹಚ್ಚೋದಾಗಿರ್ಬೋದು. ಆಮೇಲೆ ಮಕ್ಕಳಲ್ಲಿ ಶಾಲೆಗಳಲ್ಲೂ ಕೂಡ ಒಂದು ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಯಾಕಂತಂದರೆ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ನೋಡ್ಕೊಳ್ತಾರೆ ಸುತ್ತಮುತ್ತ ಪರಿಸರದಲ್ಲಿ. ಓ ನೀರು ಚೆಲ್ಲಬಾರ್ದು ಅಂದರೆ ನೀರು ನಿಲ್ಲೋ ಥರ ಎಲ್ಲೂ ಇಡಬಾರ್ದು, ಪಾಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನೇ ಆಗಿರ್ಬೋದು ನೀರು ನಿಲ್ಲೋ ರೀತಿಯಾಗಿ ಎಲ್ಲೇ ಇದ್ದರೂ ಕೂಡ ಆಗಾಗ್ಗೆ ಕ್ಲೀನ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೌಮ್ಯಶ್ರೀ ಮಾರ್ನಾಡ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ, ನಾವು ಮಾತಾಡ್ತಾ ಇದ್ವಿ ಅನೇಕ ಕ್ರಮಗಳ ಬಗ್ಗೆ, ಮುನ್ನೆಚ್ಚರಿಕೆ ಬಗ್ಗೆ, ಸಿಂಪ್ಟಮ್ಸ್ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀವಿ. ಆದರೆ ನಮಗೆ ಈಗ ಬಿ ಬಿ ಎಂ ಪಿಯಿಂದ ಕೂಡ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು. ನೋಡಿ ಸೌಮ್ಯ, ಎಷ್ಟೋ ಸಂದರ್ಭದಲ್ಲಿ ಪ್ರಕರಣಗಳಿದೆ ಅಥವಾ ದಾಖಲಾಗಿದೆ ಅನ್ನೋದನ್ನು ಕೂಡ ಮುಚ್ಚಿಡೋದಕ್ಕೆ ಹೋಗುತ್ತೆ ಸರ್ಕಾರ ಅನ್ನುವಂಥ ಒಂದು ತಪ್ಪು ಇದು ಕೂಡ ಇದೆ. ಅಂದರೆ ಎಸ್, ಅದು ಆಸ್ಪತ್ರೆಗಳಿಗೂ ಕೂಡ ಅನೌಪಚಾರಿಕವಾಗಿ ಒಂದಷ್ಟು ಮಾಹಿತಿಗಳು ಹೇಗೆ ಹೋಗಿದೆ ಅಂದರೆ, ಇನ್ ಕೇಸ್ ಡೆಂಗಿ ಅಂತ ಗೊತ್ತಾದರೂ ಕೂಡ ಅದನ್ನ ಬಹಿರಂಗ ಪಡಿಸಬೇಡಿ, ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಈ ನಿಟ್ಟಿನಲ್ಲಿ. ಯಾಕೋ ಸೈಲೆಂಟ್ ಆಗಿರೋದು ನೋಡಿದ್ರೆ ಮೋಸ್ಟ್ಲಿ ಅದು ನಿಜ ಅಂತ ಅನಿಸ್ತಾ ಇದೆ. ಎಸ್ ಶಿಲ್ಪ, ಒಂದು ಕಡೆಯಲ್ಲಿ ಪ್ರಕರಣ ಮುಚ್ಚಾಕೋದು ಅಷ್ಟೇ ಅಲ್ಲದೆ ಎಷ್ಟೋ ನಾವು ಸಾರ್ವಜನಿಕ ಆಸ್ಪತ್ರೆ, ಉದಾಹರಣೆಗೆ ಕೆ ಸಿ ಜನರಲ್ ಇರ್ಬೋದು, ವಿಕ್ಟೋರಿಯಾ ಇರ್ಬೋದು, ಈ ಎರಡು ಆಸ್ಪತ್ರೆಯ ಬಗ್ಗೆ ಈಗ ನಾವು ಸಂಪರ್ಕಿಸಿದಾಗ ಅಂದ್ರೆ ಡೆಂಗ್ಯೂ ಬಗ್ಗೆ ಮಾಹಿತಿ ಕೊಡಿ, ಜನರಿಗೆ ಅರಿವು ಕೊಡಿ, ಅಥವಾ ಡೆಂಗ್ಯೂ ಕ್ರಮ ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಪ್ರತಿಯೊಬ್ಬರು ಅದನ್ನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಂದ್ರೆ ನಮಗೆ ಹೈಯರ್ ಅಥಾರಿಟಿ ಪರ್ಮಿಷನ್ ಬೇಕು ಈ ರೀತಿಯಾಗಿ, ಅಂದ್ರೆ ಆರೋಗ್ಯ ಇಲಾಖೆಯ ಸಚಿವರಿಂದಲೇ ಎಲ್ಲರೂ ಮಾತನಾಡದಂತೆ ಇದೊಂದು ಕಡಿವಾಣ ಬಿದ್ದಿರೋದ್ರಿಂದ ಸಾಮಾನ್ಯ ಜನರಿಗೆ, ಜನಸಾಮಾನ್ಯರಿಗೆ ಇದರ ಮಾಹಿತಿ ತಲುಪ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖ ವಿಚಾರ. ಇನ್ನೊಂದು ಕಡೆ ಕೋವಿಡ್ ಒಂದು ಕಡೆ ಕಡಿಮೆ ಆಯ್ತು ಅನ್ನುವಾಗ್ಲೇ ಈಗ ಮಳೆ ಜಾಸ್ತಿ ಆಗಿದೆ, ಒಂದೊಂದು ದಿನ ಬಿಸಿಲು ಬರೋದ್ರಿಂದ ಇದರಿಂದಾಗಿ ಈಗ ಡೆಂಗ್ಯೂ ಕೇಸ್ ಹಾಗೆ ಚಿಕ್ಕನ್ಗುನ್ಯ ಕೇಸ್ಗಳು ಹೆಚ್ಚಳ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಬೆಂಗಳೂರು ಸೇರಿದಂತೆ ಬಹುತೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಿದೆ, ಪ್ರವಾಹ ಸ್ಥಿತಿ ಉಂಟಾಗಿದೆ. ಇದರಿಂದಲೂ ಕೂಡ ಸಾಂಕ್ರಾಮಿಕ ರೋಗ ಹೆಚ್ಚುವಂತಹ ಭೀತಿ ಎಲ್ಲರಲ್ಲೂ ಉಂಟಾಗಿರುವಂಥದ್ದು. ಈ ಬಗ್ಗೆ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯಲ್ಲಿ ಹೇಳುತ್ತೆ, ಅಂದ್ರೆ ನಾವು ಸಿದ್ಧರಿದ್ದೀವಿ, ಎಲ್ಲ ಪ್ರಾಥಮಿಕ ಚಿಕಿತ್ಸೆಗೂ ಸಿದ್ಧರಿದ್ದೀವಿ, ಎಲ್ಲಾ ರೀತಿಯಲ್ಲಿ ಜಿಲ್ಲಾಸ್ಪತ್ರೆಗಳಿರ್ಬೋದು ಎಲ್ಲರೂ ಒಂದು ರೋಗಿಗಳು ಬಂದ್ರೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅನ್ನೋ ಹೇಳಿಕೆಯನ್ನ ಕೊಡುತ್ತೆ. ಆದ್ರೆ ಇದುವರೆಗೂ ಕೂಡ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು ಈ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ, ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗಿ ಅವರ ಪರಿಸ್ಥಿತಿ ಏನಿದೆ, ಆರೋಗ್ಯ ಪರಿಸ್ಥಿತಿ ಏನಿದೆ, ಅವರು ಒಂದು ಸ್ವಚ್ಛ ವಾತಾವರಣದಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವೆಲ್ಲ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು, ಈ ಬಗ್ಗೆ ಇನ್ನೂ ಕೂಡ ಫೀಲ್ಡ್ ಗಿಲ್ಡ್ ಕೆಲಸ ಮಾಡುವುದಕ್ಕೆ ಯಾವುದೇ ರೀತಿಯ ಆರೋಗ್ಯ ಅಧಿಕಾರಿಗಳು ಮುಂದಾಗಿಲ್ಲ. ಶಿಲ್ಪ, ಎಸ್ ನಿಜ. ಆಮೇಲೆ ಅದರ ಜೊತೆ ಜೊತೆಗೆ ಈಗ ಪ್ರಕರಣಗಳನ್ನ ಮುಚ್ಚಿ ಹಾಕೋದ್ರ ಜೊತೆಗೆ ಅದು ಏನೇ ಮಾಡಲಿ, ಬಟ್ ಈಗ ಸೀರಿಯಸ್ನೆಸ್ ಕೂಡ ಬರೋದಿಲ್ಲ ಜನಕ್ಕೆ. ಏ ವೈದ್ಯರೇ ಏನು ಇಲ್ಲ ಅಥವಾ ಸರ್ಕಾರದಿಂದನೇ ಏನು ಮಾಹಿತಿ ಇಲ್ಲ ಅಥವಾ ಅವರೇ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇದು ಅಷ್ಟೊಂದು ಸೀರಿಯಸ್ ಆಗಿದ್ರೆ ಅವರು ಕೂಡ ಜಾಗೃತಿ ವಹಿಸುವಂತ ಕೆಲಸ ಮಾಡ್ತಿದ್ರು ಅಂತಂದಾಗ ಜನರು ಕೂಡ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೌಮ್ಯ, ಖಂಡಿತ. ಈಗ ಈ ವರ್ಷದಲ್ಲೇ ಈಗಾಗಲೇ ಡೆಂಗ್ಯೂಗೆ 5 ಜನ ಬಲಿಯಾಗಿದ್ದಾರೆ, ಅಂದ್ರೆ 5 ಜನ ಸಾವನ್ನಪ್ಪಿದ್ದಾರೆ. ಸಾಮಾನ್ಯವಾಗಿ ಜ್ವರ ಬಂದ ಕೂಡಲೇ ಇದು ಕೋವಿಡ್ ಇರ್ಬೋದು, ಮನೆಯಲ್ಲೇ ನಾವು ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವಾಗ ಉಲ್ಬಣವಾಗುತ್ತೆ ಆಗ ಪ್ರಕರಣ ಕೈ ಮೀರಿ ಹೋಗಿರುತ್ತೆ, ಆಸ್ಪತ್ರೆಗೆ ದಾಖಲಾದ್ರೂ ಕೂಡ ಇದು ಪರಿಹಾರ ಸಿಗೋದಿಲ್ಲ. ಹೀಗಾಗಿ
ಕೋವಿಡ್ ವಿಷಯಕ್ಕಿರ್ಬೋದು ಅಥವಾ ಡೆಂಗ್ಯೂ ಚಿಕನ್ ಗುಣ್ಯಕ್ಕಿರ್ಬೋದು ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಅದ್ರಲ್ಲೂ ಕೂಡ ವಯಸ್ಸಾದವರು ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಕೋಮಾರ್ಬಿಟಿ ಪೇಸಸ್ ಇರುವಂತವ್ರು ಯಾರು ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು ಅನ್ನುವಂಥದ್ದನ್ನ ಹೇಳ್ತಾರೆ ಆರೋಗ್ಯ ಇಲಾಖೆ. ಹಾಗೆ ಬಿಬಿಎಂಪಿ ಇಂದ ಈವರೆಗೆ ನಾವು ಮನೆ ಮನೆ ಸರ್ವೆಯನ್ನ ಮಾಡಿದೀವಿ, ಪ್ರತಿಯೊಬ್ಬರಿಗೂ ನೀರು ನಿಲ್ಲದಂತೆ ಏನು ಖಾಲಿ ಸೈಟ್ಗಳಿರ್ಬೋದು, ಬೆಂಗಳೂರಲ್ಲಿ ಅಲ್ಲಲ್ಲಿ ಬಿದ್ದಿರುವಂತ ಕಸಗಳಿರ್ಬೋದು, ಈ ರೀತಿಯ ಒಂದು ಬೇಜವಾಬ್ದಾರಿತನಗಳನ್ನ ಮಾಡಬೇಡಿ, ಎಲ್ಲೂ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಿ ಹೇಳಿ ಮನೆ ಮನೆ ಸರ್ವೆ ಮಾಡಲಾಗ್ತಿದೆ, ಅಭಿಯಾನ ಮಾಡಲಾಗ್ತಿದೆ ಅಂತ ಹೇಳಿ ಪಾಲಿಕೆ ಹೇಳ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಗ್ರೌಂಡ್ ವರ್ಕ್ ಅಲ್ಲಿ ರಿಯಾಲಿಟಿಯಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಅನುಮಾನ ಮೂಡಿಸಿದೆ. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಹೋಗಿ ಈ ಎಚ್ಚರವನ್ನ ಮೂಡಿಸ್ಬೇಕಾಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಇರುವಂತಹ ಕೊಳಚೆ ಪ್ರದೇಶಗಳಲ್ಲಿ ಸರಿಯಾಗಿ ಕುಡಿಯುವ ನೀರೇ ಸ್ವಚ್ಛತೆಯಿಂದ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಮರೀಚಿಕೆ ಆಗಿದೆ. ಯಾಕಂದ್ರೆ ಹೇಳಿಕೆಗಷ್ಟೇ ಸೀಮಿತ ಆಗಿದೆ, ಆದ್ರೆ ಯಾರು ಕೂಡ ಗ್ರೌಂಡ್ ರಿಯಾಲಿಟಿಗೆ ಹೋಗಿ ಅವ್ರಿಗೆ ಚಿಕಿತ್ಸೆ ನೀಡುವಂತದ್ದಾಗಿರ್ಬೋದು ಅಥವಾ ಅವರನ್ನ ಅವರಿಂದ ಮಾಹಿತಿಯನ್ನ ಪಡೆಯೋದು ಆಗ್ತಾ ಇಲ್ಲ. ಎಸ್ ಎಸ್, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗಾಗಿ. ಎಸ್ ವೀಕ್ಷಕರೇ, ನಾನು ಒಂದಷ್ಟು ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ಡೆಂಗಿ ಜ್ವರದ ಹಿಂಸೆಯನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು ಅಂತ ಹೇಳ್ತೀವಿ. ದೇಹ ನಿತ್ರಾಣವಾಗಿ ಸಾವಿನ ಅಂಚಿಗೆ ಹೋಗಿ ಬಂದಿರೋದು ಕೂಡ ಇದೆ, ಸತ್ತಂತಹ ಘಟನೆಗಳು ಕೂಡ ಇದೆ, ನಮ್ಮಲ್ಲೇ ದಾಖಲಾಗಿದೆ ಅನೇಕ ಜನ ಸತ್ತೋದವರು. ಆದರೆ ಈ ಡೆಂಗಿ ಜ್ವರ ನಮಗೇನು ಹೊಸದೇನಲ್ಲ, ಆದರೆ ಅದರ ತೀವ್ರತೆ ಅರ್ಥ ಆಗ್ತಾ ಇಲ್ಲ. ಬರದೇ ಇರೋ ರೀತಿಯಾಗಿ ತಡೆಯೋ ಬಗ್ಗೆ ಬಹಳಷ್ಟು ಜನರಿಗೆ ನಿಖರವಾಗಿ ಗೊತ್ತಿಲ್ಲ. ಹೆಂಗೆ ಏನು ಮಾಡಬೇಕು ಅಥವಾ ಬಂದ ಸಂದರ್ಭದಲ್ಲಿ ಹೇಗೆ ಆಹಾರ ತೆಗೆದುಕೊಳ್ಬೇಕು, ಹೇಗೆ ಚೇತರಿಸ್ಕೊಳ್ಬೇಕು ಅಂತ. ನೋಡಿ, ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಒಂದು 2.5 ಲಕ್ಷದಿಂದ 4 ಲಕ್ಷದವರೆಗೆ ಈ ರಕ್ತದ ಪ್ಲೇಟ್ಲೈಟ್ಸ್ ಅಂತ ಏನು ಹೇಳ್ತೀವಿ, ಈ ಪ್ಲೇಟ್ಲೈಟ್ಸ್ ಇರುತ್ತೆ. ಆದರೆ ಈ ಪ್ರಮಾಣ 50,000ಕ್ಕಿಂತ ಏನಾದರೂ ಕಡಿಮೆ ಇಳಿತು ಅಂತಂದರೆ ಜೀವಕ್ಕೇನೆ ಅಪಾಯ. ಆ ಚಾನ್ಸಸ್ ಈ ಡೆಂಗಿ ಜ್ವರದಲ್ಲಿ ಇರುತ್ತೆ. ನಂತರದಲ್ಲಿ ಚೇತರಿಸ್ಕೊಂಡ್ರೂ ಕೂಡ ವಿಪರೀತ ಸುಸ್ತಾಗತ್ತೆ, ಕಂಗಾಲ್ ಮಾಡೋ ಹೋಗ್ಬಿಡುತ್ತೆ, ಸುಸ್ತು ಮಾಡಿಬಿಡುತ್ತೆ. ಅಂದರೆ ಕೈಕಾಲು ನೋವಾಗಿರ್ಬೋದು, ಎದ್ದು ಓಡಾಡೋದಕ್ಕೂ ಕೂಡ ಆಗದೇ ಇರುವಂತಹ ಸುಸ್ತು ಕಾಣಿಸ್ಬಿಡುತ್ತೆ. ಇನ್ನು ದೇಹಕ್ಕಾಗೋ ಈ ಹಿಂಸೆಯಿಂದ ಪಾರಾಗೋದಕ್ಕೆ ಪ್ಲೇಟ್ಲೈಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಜಾಸ್ತಿ ಮಾಡೋದಕ್ಕೆ ಅದರದ್ದೇ ಆದಂತಹ ವೇಸ್ ಇದೆ, ವೈದ್ಯರು ಕಂಡುಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಬೇಕಾಗತ್ತೆ, ಆಹಾರ ಕ್ರಮಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಏನು ಮಾಡಬೇಕು ಅನ್ನುವಂಥ ಒಂದಷ್ಟು ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಡೆಂಗಿ ಬಂದವರು ಅತೀ ಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕು ಅಂತಂದರೆ ಅದು ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಸಾಮಾನ್ಯ ದಿನಕ್ಕಿಂತಲೂ ಹೆಚ್ಚು ಏನು ನೀರು ಕುಡಿತಾ ಇದ್ರು ಆ ಸಂದರ್ಭದಲ್ಲಿ ಜಾಸ್ತಿ ನೀರು ಕುಡಿಬೇಕಾಗತ್ತೆ. ಇದೇ ಕಾರಣಕ್ಕೋಸ್ಕರ ನೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ ಈ ತರಕಾರಿ ಸೂಪ್ ಕುಡಿಯೋದು, ಎಳ್ನೀರು ಕುಡಿಯೋದು, ದಾಳಿಂಬೆ ಜ್ಯೂಸ್ ಕುಡಿಯೋದು, ಅನಾನಸ್ ಜ್ಯೂಸ್ ಕುಡಿಯೋದು. ಸೊ ಜ್ಯೂಸ್ಗಳ ಮೂಲಕ ನೀರಿನ ಅಂಶವನ್ನು ಹೆಚ್ಚು ಮಾಡಿಕೊಳ್ಳೋದು ಒಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಯಾಕಂದರೆ ಹಸಿರು ಸೊಪ್ಪು ಮತ್ತು ತರಕಾರಿ ಸೇವನೆ ಮಾಡಿದ್ರೆ ಸೊ ಹೆಚ್ಚು ಬೇಗ ಚೇತರಿಸ್ಕೊಳ್ಬಹುದು, ಅಂದರೆ ಒಂದು ಶಕ್ತಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಇನ್ನು ನ್ಯೂಟ್ರಿಷನ್ಗೂ ಕೂಡ ಒತ್ತು ಕೊಡಬೇಕಾಗತ್ತೆ. ಡೆಂಗಿ ಜ್ವರ ಬಂದ ನಂತರದಲ್ಲಿ ಹಸಿವು ಅನ್ನೋದೇ ಇರಲ್ಲ ಅಂತಾರೆ ಎಷ್ಟೋ ಜನ, ಅಯ್ಯೋ ಹಸಿವೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಹೊಟ್ಟೆಯ ಬ್ಯಾಕ್ಟೀರಿಯಾ ನಾಶ ಆಗಿರೋದ್ರಿಂದ ಹಸಿವು ಉಂಟಾಗೋದಿಲ್ವಂತೆ. ಅದೇ ಕಾರಣಕ್ಕೆ ತಿನ್ನುವ ಸ್ವಲ್ಪ ಆಹಾರ ಆದರೂ ಕೂಡ ಅಟ್ಲೀಸ್ಟ್ ಉತ್ತಮ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ತಗೊಳ್ಬೇಕು ಅನ್ನೋದು. ಯಾಕಂದರೆ ಈ ತರಕಾರಿ ಕಿಚಡಿ, ಬೇಳೆ ಸಾರು ಈ ಸಂದರ್ಭದಲ್ಲಿ ತುಂಬ ಉತ್ತಮ ಅಂತ ಹೇಳ್ತಾರೆ. ಇನ್ನು ತುಳಸಿ ಎಲೆ ಆಗಿರ್ಬೋದು, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು ಆಹಾರದಲ್ಲಿ ಬಳಕೆ ಮಾಡಬೇಕಂತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನೋದು. ಇನ್ನು ಎಚ್ಚರಿಕೆಯನ್ನು ವಹಿಸಬೇಕು ಯಾವ ರೀತಿಯಾಗಿ ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಸೊಳ್ಳೆಗಳು ಮನೆಯ ಸುತ್ತಮುತ್ತಲೂ ಕೂಡ ಸೊಳ್ಳೆಗಳು ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಮನೆಯನ್ನು ಈ ಕಂಪ್ಲೀಟಾಗಿ ನೀಲಗಿರಿ ತೈಲದಿಂದ ಕೆಲವರು ಇದು ಮಾಡ್ತಾರೆ, ಸ್ವಚ್ಛಗೊಳಿಸ್ತಾರೆ, ಅಂದರೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಲವಂಗ, ಚಕ್ಕೆ, ರೋಸ್ಮೆರಿ, ಟೀ ಟ್ರೀ ಈ ಹನಿಗಳನ್ನು ಹಾಕಿ ಒರೆಸ್ಬೇಕಂತೆ. ಆವಾಗ ಸ್ವಲ್ಪ ಮನೆಯೊಳಗೆ ಸೊಳ್ಳೆಗಳ ಪ್ರವೇಶ ಆಗೋದಿಲ್ಲ ಅಂತ ಆಯುರ್ವೇದದ ಪ್ರಕಾರ ಹೇಳ್ತಾರೆ. ಸೊ ಅದನ್ನು ನಂಬೋರು ಕೂಡ ಇದ್ದಾರೆ. ಇದನ್ನು ಅನುಸರಿಸ್ಬೋದು. ಯಾಕಂತಂದರೆ ಇನ್ನು ಎಷ್ಟೋ ಸಂದರ್ಭದಲ್ಲಿ ಒಂದು ಪಪ್ಪಾಯ ಎಲೆಗಳನ್ನು ತಿನ್ನೋದ್ರಿಂದ, ಪಪ್ಪಾಯ ಇದನ್ನು ತಿನ್ನೋದ್ರಿಂದ ಈ ಡೆಂಗಿ ಪ್ಲೇಟ್ಲೈಟ್ಸನ್ನು ಜಾಸ್ತಿ ಮಾಡ್ಬೋದು ಅನ್ನುವಂಥ ಒಂದು ಮಿತ್ ಕೂಡ ಇದೆ. ಸೊ ಅದರಿಂದ ಹೊರಗೆ ಬರಬೇಕು. ನಾವೇನೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತೀವಿ ಅಂದರೂ ಕೂಡ ಅದು ವೈದ್ಯರ ಒಂದು ಸಲಹೆ ಸೂಚನೆಗಳನ್ನು ಅನುಸರಿಸಬೇಕಾಗತ್ತೆ. ಇಲ್ಲ ಅಂತಂದರೆ ನಾವೇನೋ ಮಾಡೋದಕ್ಕೋಗಿ ಇನ್ನೇನೋ ಆಗುತ್ತೆ. ಅದ್ರ ಜೊತೆಗೆ ಈಗ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಈಗ ಶೀತ, ಜ್ವರ,
ಜ್ವರ ಕೆಮ್ಮು ಜಾಸ್ತಿ ಆಗ್ತಾನೆ ಇರುತ್ತೆ. ಇದು ಕಾಮನ್ ಫ್ಲೂ ಅಂತ ಹೇಳ್ಬೋದು. ಈ ಕಾಮನ್ ಫ್ಲೂಗೆ ಬೇಕಾದಂಥ ಮೆಡಿಕೇಷನ್ ಅನ್ನು ನೀವು ವೈದ್ಯರ ಹತ್ರ ಕೇಳಿ ಮಾಡ್ಕೊಳ್ಬಹುದು. ಯಾಕಂದರೆ ಈಗ ಒಂದು ವಾರದಿಂದ ಸತತ ಒಂದು 15 ದಿನದಿಂದ ಎಡಬಿಡದೆ ಮಳೆ ಸುರಿತಾನೇ ಇರೋದ್ರಿಂದಾಗಿ ಸೊ ಹೆಚ್ಚಿನದಾಗಿ ಜ್ವರ ಕೆಮ್ಮು ನೆಗಡಿ ಅಂತೇಳಿ ಬಾಧಿಸ್ತಾನೆ ಇರುತ್ತೆ. ಅದರಲ್ಲೂ ಮಕ್ಕಳು ಅತಿ ಹೆಚ್ಚು ನೋಡಿ, ಯಾವುದೇ ಫ್ಲೂ ಬಂದಾಗ ಆಗಿರಬಹುದು ಅಥವಾ ಡೆಂಗಿ ಪ್ರಕರಣಗಳಾಗಿರ್ಬೋದು ಮಕ್ಕಳು ಹೆಚ್ಚಾಗಿ ತುತ್ತಾಗೋದನ್ನು ಗಮನಿಸ್ತೀವಿ. ಹಾಗಾಗಿ ಮಕ್ಕಳ ಮೇಲೆ ಹೆಚ್ಚು ಹೆಚ್ಚು ನಿಗಾ ಇಡಬೇಕಾಗುತ್ತೆ. ಇನ್ನು ಮಳೆಗಾಲ ಆರಂಭ ಅಂದರೆ ವೈರಲ್ ಫೀವರು ಇದು ಕಾಮನ್ನು, ಎಲ್ಲರಿಗೂ ಒಂದು ರೌಂಡ್ ಬಂದೋಗುತ್ತೆ ಅನ್ನೋ ಒಂದು ಮಾತನ್ನು ಕೇಳಿರ್ತೀರಿ, ಅಯ್ಯೋ ಎಲ್ಲರಿಗೂ ಬರ್ತಾ ಇದೆ ಇದು ಅಂತ. ಎಲ್ಲರಿಗೂ ಬರ್ತಾ ಇದೆ, ಹೌದು ನಿಜ. 2-3 ದಿನದಲ್ಲಿ ಜ್ವರ ಎಲ್ಲ ಕಡಿಮೆ ಆಗಿ ನೆಗಡಿ ಕೆಮ್ಮು ಕೂಡ ಕಡಿಮೆ ಆಗಿ ಒಂದು ವಾರದಲ್ಲಿ ಚೇತರಿಸ್ಕೊಂಡ್ರೆ ಸರಿ, ಆದರೆ ಈ ಜ್ವರದ ಜೊತೆ ಜೊತೆಗೆ ಬೇರೆ ಬೇರೆ ಲಕ್ಷಣಗಳನ್ನು ನಾನು ಈಗಾಗಲೇ ಏನು ಹೇಳಿದೆ, ಡೆಂಗಿ ಕಾರಣ ಆಗುವಂತಹ ಒಂದಷ್ಟು ಲಕ್ಷಣಗಳನ್ನು ಹೇಳಿದೆ. ಸೊ ಅದೇನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ನೀವು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಈಗ ವಿಪರೀತ ಜ್ವರ, ನಿಮೋನಿಯಾ, ರಕ್ತಹೀನತೆ, ಅಸ್ತಮಾ, ಡೆಂಗ್ಯೂನಿಂದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಲ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇದೇ ಕಾರಣಕ್ಕೆ ಸರ್ಕಾರಗಳು, BBMP, ಆರೋಗ್ಯ ಇಲಾಖೆ, ಅದರ ಜೊತೆ ಜೊತೆಗೆ ಶಾಲೆಗಳು ಕೂಡ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು, ಮಕ್ಕಳಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಸೊ ಯಾವ ಸಂದರ್ಭದಲ್ಲಿ ಈಗ ಮಕ್ಕಳಿಗೆ ಏನಾದರೂ ಜ್ವರ ಇತ್ತು, ಕೆಮ್ಮು ನೆಗಡಿ ಇತ್ತು ಅಂತಂದರೆ ಮನೆಯಲ್ಲೇ ಇರಿ ಅಂತ ಪೋಷಕರಿಗೆ ಮಾಹಿತಿಯನ್ನು ಕೊಡಬೇಕು. ಅಯ್ಯೋ ರಜೆ ಯಾಕೆ ತೊಗೊಂಡ್ರಿ ಅಂತ ಹೇಳಿದ್ರೆ ಹುಷಾರು ತಪ್ಪದಾಗೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ, ಆಗ ಬೇರೆ ಮಕ್ಕಳಿಗೆ ಹರಡುವ ಸಾಧ್ಯತೆ ಇರುತ್ತೆ. ಸೊ ಇದೇ ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ನಾವು ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ. ಸೊ ಡೆಂಗಿ ಬಂತು ಅಂತ ಹೆದರಬೇಡಿ, ಅಥವಾ ಬರೋದಿಲ್ಲ ಅಂತೇಳಿ ನೀವು ಕೇರ್ಲೆಸ್ ಕೂಡ ಮಾಡಬೇಡಿ. ಅತಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳೇನಿದೆ, ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ, ಅಥವಾ ಡೆಂಗ್ಯೂ ಟೆಸ್ಟ್ ಮಾಡ್ತಾರೆ, ಪಾಸಿಟಿವ್ ಬಂದರೆ ಆದಷ್ಟು ಬೇಗ ಚೇತರಿಸಿಕೊಳ್ಳೋ ನಿಟ್ಟಿನಲ್ಲಿ ವೈದ್ಯರು ಕೂಡ ಸಹಾಯ ಮಾಡ್ತಾರೆ. ಸ್ವಲ್ಪ ಲೇಟ್ ಆಯಿತು ಅಂದರೂ ಕೂಡ ಪ್ರಾಣಕ್ಕೆ ಅಪಾಯ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.